ನಮಸ್ಕಾರ ಸ್ನೇಹಿತರೆ. ಪಿ ಸಿ ಎಕ್ಸಾಮ್ ಏನಾಯ್ತು, ಸಿವಿಲ್ ಪಿ ಸಿ, ಅದರ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ವಿಶ್ಲೇಷಣೆ ಮಾಡೋಣ. ಹೈದರಾಬಾದ್ ಕರ್ನಾಟಕದ ರಿಲೇಟೆಡ್ ಏನು ಸಿವಿಲ್ ಪಿ ಸಿ ಎಕ್ಸಾಮ್ ಆಗಿದೆ, ಎಚ್ ಕೆ ಇದು. ಇದರದ ಕ್ವಶನ್ ಪೇಪರ್ ಡಿ ಸೀರೀಸ್ ನ ಡಿಸ್ಕಸ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಈಸಿ ಕ್ವಶನ್ಸ್ ಇದೆ ನೋಡಿ. ನಮ್ಮ ಜಿ ಕೆ ರಿಲೇಟೆಡ್ ಯಾರ್ಯಾರು ಫಾಲೋ ಮಾಡಿದ್ರೆ, ನಾವೇನು ಜಿ ಕೆ ಸೀರೀಸ್ ಮಾಡ್ತಾ ಇದೀವಿ, ಆ ವಿಡಿಯೋ ಫಾಲೋ ಮಾಡಿದ್ರೆ ಇದು ಆರಾಮಾಗಿ ಆನ್ಸರ್ ಮಾಡಬಹುದು. ನಮ್ಮ ಪ್ಲೇ ಲಿಸ್ಟ್ ಅಲ್ಲಿ ಇದೆ. ಮತ್ತೆ ಕರೆಂಟ್ ಅಫೇರ್ಸ್, ನಾವೇನ್ ಮಾಡಿರ್ತಕ್ಕಂಥ ಕರೆಂಟ್ ಅಫೇರ್ ಪ್ಲೇ ಲಿಸ್ಟ್ ಇತ್ತು, ಅದನ್ನ ರೆಫರ್ ಮಾಡಿದ್ರೆ ಈಸಿ, ವೆರಿ ಈಸಿ ಕ್ವಶನ್ ಪೇಪರ್. ಎಸ್, ಪಿ ಸಿ ಲೆವೆಲ್ ಗೆ ಪಿ ಸಿ ಯ ಸ್ಟ್ಯಾಂಡರ್ಡ್ ಗೆ ನೋಡ್ಕೊಂಡ್ರೆ, ಅಂದ್ರೆ 10th standard ಅವರು ನೋಡ್ಕೋತಾ ಹೋದಾಗ ಸೊ ಅವ್ರಿಗೆ ಏನಾಗುತ್ತೆ ಸ್ವಲ್ಪ ಡಿಫಿಕಲ್ಟೀಸ್ ಅಂತ ಅನ್ಸ್ಬೋದು ಕ್ವಶನ್ಸ್ ಲೆವೆಲ್. ಓಕೆ, ನೋಡ ಬನ್ನಿ. ಕೆಳಗಿನ ಯಾವುದು ಪ್ರಸ್ತುತ ಮೂಲಭೂತ ಹಕ್ಕಲ್ಲ, ಆಸ್ತಿ ಹಕ್ಕು. ವೆರಿ ಈಸಿ ಕ್ವಶನ್. ಸೊ ನಾನು ಬೇಗ ಬೇಗ ಹೋಗ್ತೀನಿ, ಯಾಕಂದ್ರೆ ಇದ್ರಲ್ಲಿ ಎಕ್ಸ್ಪ್ಲೇನ್ ಮಾಡುವಂತದ್ದು ಏನಿಲ್ಲ. ಆದರ್ಶ ಅನಿಲ ಸಮೀಕರಣ ಅಂದ್ರೆ ಐಡಿಯಲ್ ಗ್ಯಾಸ್ ಆಫ್ ಈಕ್ವೇಶನ್ ಅಂತ PE is equal to NERT ಅಂತ ಬರುತ್ತೆ. PV is equal to NVRT ಅಂತ ಬರುತ್ತೆ. ಓಕೆ, ಇಲ್ಲಿ ಆದರ್ಶ ಅನಿಲ ಯಾವ್ದಲ್ಲ ಅಂದ್ರೆ ಡಾಲ್ಟನ್ ಕಾನೂನು ಅಲ್ಲ. ಓಕೆ, ಎಸ್. ನಿಫಾ ವೈರಸ್ಗೆ ಸಂಬಂಧಿಸಿದಂತೆ, ನಿಫಾ ವೈರಸ್ ನೋಡಿ, ಇದು ಮಾನವ ಮತ್ತು ಇದ್ರ ಬಗ್ಗೆ ನಾನು ಡೀಟೇಲ್ ಆಗಿ ನಮ್ಮ ವೀಕ್ಲಿ ಕರೆಂಟ್ ಅಫೇರ್ ಅಲ್ಲಿ ಇಲ್ಲಿರೋ ಆಪ್ಷನ್ಸ್ ಎಲ್ಲಾನು ಕೊಟ್ಟಿದ್ದೀನಿ, ನಾನು ಚೆಕ್ ಮಾಡಿ ನೀವು ಹೋಗಿ. ಇಟ್ ಇಸ್ ಎ ಝೂನ್ಸೋಟಿಕ್ ಡಿಸೀಸಸ್ ಅಂದ್ರೆ ಮಾನವ ಮತ್ತೆ ಹ್ಯೂಮನ್ ಗೆ ಬರ್ತಕ್ಕಂಥದ್ದು. ಇಲ್ಲಿ ತಪ್ಪಾಗಿದೆ ಕೇಳಿದಾನೆ. ಇದು ಕೇರಳದಲ್ಲಿ 2023 ಮೊದಲ ಬಾರಿಗೆ ಸಂಭವಿಸ್ತಿತ್ತು ಅಂತಿದ್ರೆ ಇದು ತಪ್ಪು. ಯಾಕಂದ್ರೆ ಕೇರಳದಲ್ಲಿ 2001 ನಮ್ಗೆ ಇದು ಅವಾಗ್ಲೇ ಬಂದಿತ್ತು. ಇದು ಮಲೇಷ್ಯಾದಲ್ಲಿ ಫಸ್ಟ್ ಕಾಣ್ಕೊಳ್ಳುತ್ತೆ. ಇದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಮಾಡಿದೀನಿ, ನಮ್ಮ ವೀಕ್ಲಿ ಕರೆಂಟ್ ಅಫೇರ್ ಒಂದು ಚೆಕ್ ಮಾಡಿ ಸ್ನೇಹಿತರೆ, ಅಲ್ಲಿ ನಿಮಗೆ ಗೊತ್ತಾಗ್ತಾ ಹೋಗ್ತದೆ. ಹಾಗಾಗಿ ಇದು ತಪ್ಪು, ಆಪ್ಷನ್ ಸಿ. ಭಾರತದಲ್ಲಿ ಅವಿಶ್ವಾಸ ನಿರ್ಣಯವನ್ನು ಅಂಗೀಕರಿಸಲು ಸರಳ ಮಹಾಮತ ಬೇಕಾ, ಸಂಪೂರ್ಣ ಬಹುಮತ ಬೇಕಾ, ಅಂದ್ರೆ ಅಬ್ಸಲ್ಯೂಟ್ ಮೆಜಾರಿಟಿ ಬೇಕಾ, ಎಫೆಕ್ಟಿವ್ ಮೆಜಾರಿಟಿ ಬೇಕಾ, ಸ್ಪೆಷಲ್ ಮೆಜಾರಿಟಿ ಬೇಕಾ? ಅಬ್ಸಲ್ಯೂಟ್ ಮೆಜಾರಿಟಿ ಬೇಕು. ಅಬ್ಸಲ್ಯೂಟ್ ಮೆಜಾರಿಟಿ ಅಂದ್ರೇನು, ಸಿಂಪಲ್ ಮೆಜಾರಿಟಿ ಅಂದ್ರೇನು, ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ನೋಡಿ, ನಮ್ಮ ಒಂದು ಚಾಪ್ಟರ್ ವೈಸ್ ಪ್ಲೇ ಲಿಸ್ಟ್ ಏನ್ ಮಾಡಿದೀವಿ ಸ್ನೇಹಿತರೆ, ನಿಮ್ಗೆ ಗೊತ್ತಾಗುತ್ತೆ. ಓಕೆ, ತಿದ್ದುಪಡಿಲಿ ನಾನು ಮಾಡಿದ್ದೀನಿ, ಚೆಕ್ ಮಾಡಿ, ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಶೇರ್ ಮಾಡಿದ್ದೀನಿ. ಅಂದ್ರೆ ಟೋಟಲ್ ಜನಗಳಲ್ಲಿ 50ಕ್ಕಿಂತ ಹೆಚ್ಚು ಜನ, ಓಕೆ, ಏನು ಸಂಸತ್ತಿನಲ್ಲಿ ಲೋಕಸಭೆಯಲ್ಲಿ ಇರ್ತಕ್ಕಂತ ಒಟ್ಟು ಸಂಖ್ಯೆ ಇದೆ, ಅದ್ರಲ್ಲಿ 50% ಹೆಚ್ಚು ಜನ ಹಾಜರಿದ್ದು, ಅದರಲ್ಲಿ 50%ಗಿಂತ ಜಾಸ್ತಿ ವೋಟ್ ಆಗ್ಬೇಕು. ದಟ್ ಇಸ್ ಕಾಲ್ಡ್ ಸಂಪೂರ್ಣ ಬಹುಮತ. ಸರಳ ಬಹುಮತ ಅಂದ್ರೆ 50ಕ್ಕಿಂತ ಹೆಚ್ಚಿರಬೇಕು ಅಂತಂದ್ರೆ ಇರೋದ್ರಲ್ಲಿ 50% ಜಾಸ್ತಿ ಆಗ್ಬೇಕು. ಅದು ಮೇನ್ ಡಿಫರೆನ್ಸ್. ಓಕೆ, ಇದನ್ನೆಲ್ಲ ಮಾಡಿದೀವಿ ನೋಡಿ ಸ್ನೇಹಿತರೆ. ಲೋಕಸಭೆಯಲ್ಲಿ ವಿವಿಧ ರಾಜ್ಯಗಳಿಗೆ ಸ್ಥಾನಗಳ ಹಂಚಿಕೆ ಆಧಾರ ಜನಸಂಖ್ಯೆ ಮೇಲೆ ಅಲ್ವಾ. ನಮ್ಮ ಕರ್ನಾಟಕದಲ್ಲಿ ಎಷ್ಟಿದೆ, ನಮ್ಮ ಜನಸಂಖ್ಯೆ ಎಷ್ಟು? ಯುಪಿ, ಉತ್ತರ ಪ್ರದೇಶದಲ್ಲಿ ಹೈಯೆಸ್ಟ್ ಇದೆ. ಯಾಕೆ ಅಂದ್ರೆ ಅಲ್ಲಿ ಜನಸಂಖ್ಯೆ ಜಾಸ್ತಿ. ಓಕೆ, ಚುನಾವಣಾ ಆಯೋಗದ ಬಗ್ಗೆ ಇಲ್ಲಿ ಕ್ವಶನ್ ಕೇಳಿದ್ರೆ ಯಾವ ಆರ್ಟಿಕಲ್ ಅಡಿಯಲ್ಲಿ ಬರುತ್ತೆ ಅಂತ. ಇದು ವೆರಿ ಈಸಿ ಕ್ವಶನ್, 324 ಆರ್ಟಿಕಲ್. ಇವೆಲ್ಲ ನಾವು ಜಿ ಕೆ ಮಾಡಬೇಕಾದ್ರೂ ಕೂಡ ನಾನು ಹೈಲೈಟ್ ಮಾಡ್ತಿರ್ತೀನಿ ನಿಮ್ಗೆ. ಭಾರತ ಸಂವಿಧಾನ ಯಾವ ದಿನ ಜಾರಿಗೆ ಬಂತು ನೋಡಿ, ಜಾರಿಗೆ ಬಂತು ಇಂಟು ಫೋರ್ಸ್ ಅಂತ ಅಕ್ಸೆಪ್ಟ್ ಆಗಿರೋದು ಕೇಳಿದ, ಫೋರ್ಸ್ 1950 January 26. ಸಾಮಾನ್ಯವಾಗಿ ಸಂಸತ್ತಿನ ಅಧಿವೇಶನ ಮೊದಲ ಗಂಟೆ ಯಾವುದು? ನಾವು ಮಾಡಿದೀವಿ ಪಾರ್ಲಿಮೆಂಟ್ ಯಾವ್ದು, ಫಸ್ಟ್ ಕ್ವಶನ್ ಅವರ್ ಬರುತ್ತೆ, ಆಮೇಲೆ 0 hour ಬರುತ್ತೆ. ಕ್ವಶನ್ ಅವರ್ ಅಂದ್ರೆ ಪ್ರಶ್ನೆ ವೇಳೆ. ಸೊ ಇಲ್ಲಿ ಇಂಗ್ಲಿಷ್ ಅಲ್ಲಿ ಇದೆ ನೋಡ್ಕೊಳ್ಳಿ ಸ್ನೇಹಿತರೆ, ಇಂಗ್ಲಿಷ್ ಅಲ್ಲೂ ಇದೆ ಕ್ವಶನ್. ಎರಡು ಪಕ್ಕ ಕೊಡ್ತಾನೆ, PC ಮತ್ತೆ PSI ಇಲ್ಲಿ. ಸೊ ಹಂಗಾಗಿ ನಿಮಗೆ ಈಸಿ ಆಗುತ್ತೆ. RTI Act 2005 ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಲು ವಯಸ್ಸಿನ ಮಾನದಂಡ ನೋಡಿ. RTI Act 2005 ಏನಿದೆ ಸರ್, ಎವ್ರಿ ಸಿಟಿಸನ್ಸ್ ಆಫ್ ಇಂಡಿಯಾ ಅಂತ ಅದರಲ್ಲಿದೆ. ಏನಂತಿದೆ? ಎವ್ರಿ ಸಿಟಿಸನ್ಸ್ ಆಫ್ ಇಂಡಿಯಾ ಅಂತ. ಓಕೆ, ಹಾಗಾದ್ರೆ ಇಲ್ಲಿ RTI Act ನ ಅಡಿಯಲ್ಲಿ ನಾವು ನೋಡೋದಾದ್ರೆ ಎಷ್ಟು ಜನಸಂಖ್ಯೆ ಇರಬೇಕು ಅಂತಂದ್ರೆ ಯಾವುದೂ ಜನಸಂಖ್ಯೆ ನಿರ್ಬಂಧ ಇರಬಾರದು. ಅದು ಕೊಟ್ಟಿಲ್ಲ 0 to 18 ಅಂತ ಅನ್ಕೊಳ್ಳಿ. ಎವ್ರಿ ಸಿಟಿಸನ್ಸ್ ಆಫ್ ಇಂಡಿಯಾ, ಯಾರು ಬೇಕಾದ್ರೂ ಅರ್ಜಿ ಹಾಕಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೋಬಹುದು. ಭಾರತದಲ್ಲಿ ಪಂಚಾಯತ್ ರಾಜ್ ಸ್ಥಾಪಿಸಿದ ಮೊದಲ ರಾಜ್ಯ ಇದು ಈಸಿ ಕೊಟ್ಟ ರಾಜಸ್ಥಾನ. ಇವುಗಳಲ್ಲಿ ಯಾವುದು ಸರಿ ಇಲ್ಲ ಕೇಳಿದಾನೆ. ಓಕೆ, ಇಲ್ಲಿ ಏನೇನಿದೆ ಕ್ವಶನ್ ಸರಿ ಇಲ್ಲ ಅನ್ನೋದ್ರಲ್ಲಿ, ಉಚ್ಚ ನ್ಯಾಯಾಲಯವು ಕೆಲವು ಪ್ರಕರಣಗಳಿಗೆ ತಮ್ಮ ಪ್ರಾದೇಶಿಕ ನ್ಯಾಯವ್ಯಾಪ್ತಿ ಹೊರಗೆ ಸಹ ರಿಟ್ ಹೊರಡಿಸಬಹುದು. ನೋಡಿ, ಅರ್ಥ ಮಾಡ್ಕೊಳ್ಳಿ, ಉಚ್ಚ ನ್ಯಾಯಾಲಯ ಯಾವ್ದಾದ್ರು ರಿಟ್ ಗೆ ಸಂಬಂಧಪಟ್ಟಂತೆ ಎರಡು ರಾಜ್ಯಗಳ ನಡುವೆ ಇದ್ದಾಗ ಏನಾದ್ರು ಯಾವ್ದಾರು ಇದ್ರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಮಾಡ್ಬೋದಾ? ಎಸ್. ಉಚ್ಚ ನ್ಯಾಯಾಲಯ ರಿಟ್ ನ್ಯಾಯವ್ಯಾಪ್ತಿ ಸರ್ವೋಚ್ಚ ನ್ಯಾಯಾಲಯಕ್ಕಿಂತ ವಿಸ್ತರಿಸಲ್ಲ. ಅದು ಸರ್, ಸರ್ವೋಚ್ಚ ನ್ಯಾಯಾಲಯ ನಿಮಗೆ 33 article ಅಡಿಯಲ್ಲಿ ಮಾತ್ರ ಮಾಡಕ್ಕಾಗತ್ತಲ್ವಾ. 226 ನಮಗೆ ಉಚ್ಚ ನ್ಯಾಯಾಲಯ ಕೊಟ್ಟಿದೆ. ಉಚ್ಚ ನ್ಯಾಯಾಲಯದ್ದು ಬರೀ ಫಂಡಮೆಂಟಲ್ ರೈಟ್ಸ್ ಅಲ್ಲ, ಬೇರೆ ರೈಟ್ಸ್ ಗಳಿಗೂ ಅವರು ಮಾಡ್ಬೋದು. ಆದ್ರೆ ಸರ್ವೋಚ್ಚ ನ್ಯಾಯಾಲಯಕ್ಕೆ 32 ಫಂಡಮೆಂಟಲ್ ರೈಟ್ಸ್ಗೆ ಸಂಬಂಧಪಟ್ಟಂತೆ ಮಾತ್ರ ಇದೆ. ಬೇರೆ ರೀತಿಗಳು ಓಕೆ ನಮ್ಮ ಉಚ್ಚ ನ್ಯಾಯಾಲಯ ಮಾಡ್ಬೋದು. ಉಚ್ಚ ನ್ಯಾಯಾಲಯದ ರಿಟ್ ನ್ಯಾಯವ್ಯಾಪ್ತಿ ಸಂವಿಧಾನ 3th ಭಾಗವಾಗಿಲ್ಲ. ಓಕೆ, ಮತ್ತೆ ಸಂವಿಧಾನ ಕಾಲ 37 ಅಡಿಯಲ್ಲಿ ರಿಟ್ ಗಳು ಹೊರಡಿಸುವ ತನ್ನ ಅಧಿಕಾರ ಸರ್ವೋಚ್ಚ ನ್ಯಾಯಾಲಯವು ಹೊಂದಿದೆ. ಎಸ್, ಕರೆಕ್ಟ್. ಸೊ ಆಪ್ಷನ್ ಸಿ ಸರಿ ಇಲ್ಲ. ಮೂಲ ರಚನೆ ಅಂದ್ರೆ ಫಂಡಮೆಂಟಲ್ ರೈಟ್ಸ್. ಈಗ ನಮ್ಮ 226 ಏನ್ ನಮ್ಮ ಇದು ಕೊಟ್ಟಿದೀವಿ ಉಚ್ಚ ನ್ಯಾಯಾಲಯಕ್ಕೆ, ಯಾವ್ದು ಸರ್ ಏನ್ ಕೊಟ್ಟಿದೀವಿ ಉಚ್ಚ ನ್ಯಾಯಾಲಯಕ್ಕೆ ನಾವು ರಿಟ್ಗೆ ಸಮ್ ಯಾವ್ದು ಯಾವುದೇ ರಿಟ್ ಆಗಿರ್ಬೋದು ಅಥವಾ ಫಂಡಮೆಂಟಲ್ ರೈಟ್ಸ್ ಸಂಬಂಧಪಟ್ಟಂತ ರಿಟ್ಸ್ ಗಳಾಗಿರ್ಬೋದು. ಸೊ ಫಂಡಮೆಂಟಲ್ ರೈಟ್ಸ್ ಅಂತ ಬಂದಾಗ ಅದು ಮೂಲಭೂತ ಬೇಸಿಕ್ ಸ್ಟ್ರಕ್ಚರ್ ಆಫ್ ಡಾಕ್ಟ್ರಿನ್ ಅಂತ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ಬರ್ತೇನೆ ಡಿಆರ್ಡಿಒ ತಯಾರಿಸುವ ಮಾಯಾ ಅನ್ನೋದು. ಮಾಯಾ ಅಂತಕ್ಕಂಥ ಒಂದು ಆಪರೇಟಿಂಗ್ ಸಿಸ್ಟಮ್ ಸ್ನೇಹಿತರೆ, ಅದು ಡಿಆರ್ಡಿಒ ಡಿಫೆನ್ಸ್ ಗೋಸ್ಕರ ತಯಾರಿ ಮಾಡಿರ್ತಕ್ಕಂಥ ಒಂದು ಆಪರೇಟಿಂಗ್ ಸಿಸ್ಟಮ್. ಈ ಕೆಳಗಿನಗಳಲ್ಲಿ ಯಾವುದು ಕೇಂದ್ರ ಒಕ್ಕೂಟದಲ್ಲಿ ಇದೆ ನೋಡಿ, ವಿಮೆ ಕೇಂದ್ರ ಒಕ್ಕೂಟದಲ್ಲಿ, ಬೆಟ್ಟಿಂಗ್ ಮತ್ತೆ ಜುಜು ನಮ್ಮ ರಾಜ್ಯ ಒಕ್ಕೂಟದಲ್ಲಿ ಇರತಕ್ಕಂಥದ್ದು, ರಾಜ್ಯ ಅಲ್ಲ ನಮ್ಮ ಇದು ಕನ್ಕರೆಂಟ್ ಲಿಸ್ಟ್ ಅಲ್ಲಿ ಬರುತ್ತೆ. ಆದ್ರೆ ಇಲ್ಲಿ ಯೂನಿಯನ್ ಲಿಸ್ಟ್ ಮಾತ್ರ ಕೇಳಿದ್ದಾನೆ. ಸೊ ವಿಮೆ ಮಾತ್ರ ನಮ್ಗೆ ಯೂನಿಯನ್ ಲಿಸ್ಟ್ ಬರ್ತಕ್ಕಂಥದ್ದು. ಪ್ರಕೃತಿಯ 4 ಮೂಲಭೂತ ಶಕ್ತಿಗಳು ಈ ಕೆಳಗಿನ ಯಾವ್ದು ದುರ್ಬಲವಾಗಿದೆ? ದುರ್ಬಲ ಶಕ್ತಿ ಸ್ಟ್ರಾಂಗೆಸ್ಟ್ ವೀಕೆಸ್ಟ್ ನಮ್ಮ GK ಸೈನ್ಸ್ ಅಲ್ಲೇ ನಾನು ಮಾಡಿದ್ದೇವೆ, ಜ್ಞಾಪಕ ಇದೆಯಾ? KEA KPSC ಒಂದು ಸೀರೀಸ್ ಮಾಡ್ಬೇಕಾದ್ರೆ ಮಾಡಿದ್ವಿ. ಗುರುತ್ವಾಕರ್ಷಣ ಏನಿದೆ ದಟ್ ಈಸ್ ದ ವೀಕೆಸ್ಟ್ ಥಿಂಗ್. ಸ್ಟ್ರಾಂಗೆಸ್ಟ್ ಫೋರ್ಸ್ ಯಾವ್ದು ಯಾವ್ದು ಹೇಳ್ತೀರಾ? ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಇಲ್ಲಿ ಕೊಟ್ಟಿರೋದ್ರಲ್ಲಿ. ಓಕೆ, ಕೆಳಗಿನೊಳಗೆ ಯಾವ್ದು ದೂರದ ಅಳತೆ ಅಲ್ಲ ನೋಡಿ, ದೂರದ ಅಳತೆ. ದೂರ ಅಂತಂದ್ರೆ ನಾವು ಡಿಸ್ಟೆನ್ಸ್ ಮೆಜರ್ ಮಾಡೋದು. ಗಜ ಮಾರು ಅನ್ನೋದು ಒಂದು ಎಷ್ಟು ಗಜ ಇದೆ, ಇದೆಷ್ಟು ಮಾರಿದೆ ಅಂತಂದ್ರೆ ಅದೊಂದು ಏನ್ ಹೇಳ್ಬೋದು ನಾವು, ಮೈಲಿ ದೂರ. ಇದಂತೂ ದೂರ. ಲೈಟ್ ಇಯರ್ ಅಂತಂದ್ರೆ ಗೊತ್ತು ನಾವು, ಏನೋ ನಾವು ಬಾಹ್ಯಾಕಾಶದಲ್ಲಿ ಅದು ಎಷ್ಟು ಟ್ರಾವೆಲ್ ಮಾಡೋದಕ್ಕೆ ಲೈಟ್ ಇಯರ್ ಯೂಸ್ ಮಾಡ್ತೀವಿ. ಗಜ ಮತ್ತೆ ಮಾರು ಅನ್ನೋದು ಯಾರ್ಡ್ ಅಥವಾ ಮಾರು ಅಂತ ಏನ್ ಕರಿತೀವಿ. ಅದು ಕೂಡ ಉದ್ದ ಅಂದ್ರೆ ದೂರ ಅಂತ ಅಳತೆನೆ ಬರುತ್ತೆ ಅಲ್ವಾ? ಸೊ ಹಾಗಾಗಿ ಇವುಗಳಲ್ಲಿ ಯಾವ್ದು ಅಲ್ಲ ಟಿಕ್ ಹಾಕ್ಬೋದು. ಬಟ್ ಸ್ಟಿಲ್ ನನಗೆ ಡೌಟ್ ಇದೆ, ಇದಕ್ಕೂ ಡೌಟ್ ಇದೆ ಸ್ನೇಹಿತರೆ. ಯಾಕಂದ್ರೆ ಗಜ ಮಾರು ನಾವು ಎಷ್ಟು ಗಜ ಇದೆ, ಇದೆಷ್ಟು ಮಾರಿದೆ, ಅದು ದೂರ ಅಳತೆ ಮಾಡಕ್ಕೆ ಯೂಸ್ ಮಾಡಲ್ಲ. ಸೊ ಹಾಗಾಗಿ ಬಿನು ಡೌಟ್ ಇದೆ ನನಗೆ. ಬಿ ಕರೆಕ್ಟ್ ಇರ್ಬೋದು ಅಂತ ಅನ್ಸುತ್ತೆ. ಓಕೆ, ಬಟ್ ಅದು ಕೂಡ ಒಂದು ಅಳತೆ ಅಲ್ವಾ? ಅದು ಕೂಡ ಒಂದು ಮೀಟರ್ ಅಂತ ನಾವು ಕನ್ವರ್ಟ್ ಮಾಡ್ಬೋದು. ಹಂಗಾಗಿ ಮೀಟರ್ ಕನ್ವರ್ಟ್ ಮಾಡ್ಬೇಕು, ಕಿಲೋಮೀಟರ್ಗೂ ನಾವು ಲೆಕ್ಕದಲ್ಲಿ 0.00 ಎಲ್ಲ ಬರುತ್ತೆ. ಸೊ ಹಂಗ್ ಕನ್ವರ್ಟ್ ಮಾಡಿದಾಗ ಇದು ಕೂಡ ಏನಾಗುತ್ತೆ ಸರ್, ಡಿಸ್ಟೆನ್ಸ್ ಅನ್ನೋ ರೀತಿ ಆಗುತ್ತೆ. ಹಂಗಾಗಿ ನಾವು ಯಾವ್ದು ಎಲ್ಲ ಕೂಡ ಟಿಕ್ ಆಗ್ಬೋದು. ಸೊ ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇಟ್ಟಿದ್ದಾರೆ ನೋಡಿ, ಅದನ್ನ ಇದು ಯಾವ್ದು ಸರಿ ಕಮೆಂಟ್ ಮಾಡಿ. ಕೆಳಗಿನಗಳಲ್ಲಿ ಯಾವ್ದು ಕಾಲಾನುಕ್ರಮದಲ್ಲಿದೆ? ಓಕೆ, ಯಾವ್ದಾದ್ಮೇಲೆ ಯಾವ್ದು? ವೆರಿ ಈಸಿ ಕ್ವಶನ್. ಫಸ್ಟ್ ರೆಗ್ಯುಲೇಟಿಂಗ್ ಆಕ್ಟ್ ಬರುತ್ತೆ, ನಿಯಂತ್ರಣ ಇಲ್ಲಿ ಇದೆ ನೋಡಿ ಇಂಗ್ಲಿಷ್ ಅಲ್ಲಿ. ಆಮೇಲೆ ಪಿಟ್ ಇಂಡಿಯಾ ಆಕ್ಟ್ ಬರುತ್ತೆ, ಆಮೇಲೆ ಪಾರ್ಲಿಮೆಂಟ್, ಆಮೇಲೆ ಇಂಡಿಯನ್ ಇಂಡಿಪೆಂಡೆನ್ಸ್ ಆಕ್ಟ್ ಅಲ್ವಾ? 1970, 1773, 1784 ಅಲ್ವಾ? ಫಸ್ಟ್ ರೆಗ್ಯುಲೇಟಿಂಗ್ ಆಕ್ಟ್ 1773, 1784, ಆಮೇಲೆ ಪಾರ್ಲಿಮೆಂಟ್ 1909, ಆಮೇಲೆ 1935 ಆಕ್ಟ್, ಇಂಡಿಯನ್ 1947 ಆಕ್ಟ್. ಇದೆಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾಯ್ದೆಗಳು. ಸೊ ನೆಕ್ಸ್ಟ್ ಬರ್ತೇನೆ, ಭಾರತೀಯ ನಾಗರಿಕ ಸೇವೆಯನ್ನು ಸೇರಿದ ಮೊದಲ ಭಾರತೀಯ ಸತ್ಯೇಂದ್ರನಾಥ್ ಟ್ಯಾಗೋರ್. ಇದು ವೆರಿ ಈಸಿ ಕ್ವಶನ್. 1880s ಅಲ್ಲಿ ಅಲ್ವಾ ಯುನೈಟೆಡ್ ನೇಷನ್ 2023 ಯಾವ್ದ್ರ ಅಂತಾರಾಷ್ಟ್ರೀಯ ವರ್ಷ ಅಂತ ಹೇಳಿದೆ. 2023 ನಮ್ಮ ಮಿಲ್ಲೆಟ್ಸ್ ಸಿರಿಧಾನ್ಯಗಳ ವರ್ಷ. ಓಕೆ, ಮಿಲ್ಲೆಟ್ಸ್. ನೆಕ್ಸ್ಟ್ ಬರ್ತೀನಿ, ಅತಿ ಉದ್ದವಾದ ಕರಾವಳಿ ಹೊಂದಿರುವ ರಾಜ್ಯ ಇಲ್ಲಿ ಗುಜರಾತ್. ಇದು ಗೊತ್ತಿರತಕ್ಕಂಥದ್ದು, ಇದರ ಲಿಸ್ಟ್ ನಾನು ನಿಮಗೆ ಕೊಟ್ಟಿದ್ದೆ. ಪ್ರಸ್ತುತ ಭಾರತದಲ್ಲಿ ಅತಿ ಹೆಚ್ಚು ಪ್ರಾಥಮಿಕ ಚಿನ್ನ ನಮ್ಮ ಹಟ್ಟಿಯಲ್ಲಿದೆ, ಇಲ್ಲಿ ರಾಯಚೂರು. ಓಕೆ, ರಾಯಚೂರು. ಫಸ್ಟ್ ಕೋಲಾರ ಇತ್ತು, ಕೋಲಾರಲ್ಲಿ ಸ್ಟಾಪ್ ಆಗಿದೆ, ಈಗ ಹಟ್ಟಿ ರಾಯಚೂರು. ರಾಜ್ಯಸಭೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆ ಯಾವುದು ತಪ್ಪಾಗಿದೆ? ಓಕೆ, ತಪ್ಪಾಗಿರೋದು ಹೇಳ್ಬೇಕು, ನೆಗೆಟಿವ್ ಸ್ಟೇಟ್ಮೆಂಟ್. ಓಕೆ, ಇದು 250 ಸದಸ್ಯರ ಗರಿಷ್ಠ ಬಲವನ್ನು ಹೊಂದುವುದು. ಇದರಲ್ಲಿ 238 +12 ಎಸ್ ಕರೆಕ್ಟ್ ಇದೆ. ಇದು ಶಾಶ್ವತ ಸಂಸ್ಥೆ ಹೌದು, ಇದು ಪರ್ಮನೆಂಟ್ ಸದನ ಅಂತ ಕರೆದಿಸ್ತಾನೆ. ಒಟ್ಟು ಸದಸ್ಯರ 1/5 ಭಾಗ ಕೋರಂ. ಇದು ತಪ್ಪು, 1/5 ಭಾಗ ಅಲ್ಲ. ಎಷ್ಟು ಸರ್ ಕೋರಮ್? 1/10 ಅಲ್ವಾ ಸರ್ ಕೋರಮ್? ಎಸ್, ದಿಸ್ ಇಸ್ ರಾಂಗ್. ಸೊ ಇನ್ 4ನೇದು ಆಪ್ಷನ್ ಓದೋದೇ ಬೇಕಾಗಿಲ್ಲ, ರಾಂಗ್ ಕೇಳಿದಾನೆ, ನೆಗೆಟಿವ್ ಸ್ಟೇಟ್ಮೆಂಟ್. ಷೇರು ಮಾರುಕಟ್ಟೆ ವಿನಿಮಯ ನಿಯಂತ್ರಕ ಸೆಬಿಯಲ್ಲಿದೆ, ಇಲ್ಲಿದೆ. ನೆಕ್ಸ್ಟ್ ಬರ್ತೇನೆ, ಇಸ್ಟ್ರಾಕ್ ಬೆಂಗಳೂರು ಇದರ ಪ್ರಮುಖ ಜವಾಬ್ದಾರಿ ಏನು ನೋಡಿ? ಇದರ ಪ್ರಮುಖ ಜವಾಬ್ದಾರಿ ಏನು ಅಂದ್ರೆ, ಒಂದು ಉಡಾವಣೆ ಮಾಡಿದ ಮೇಲೆ ಒಂದು ರಾಕೆಟ್ ಮುಖಾಂತರ ಒಂದು ಉಪಗ್ರಹ ಅಲ್ಲಿಂದ ಏನ್ ಮುಂದೆ ಹೋಗುತ್ತೆ, ಕಕ್ಷೆಗೆ ಹೋಗಿ ತಲುಪ್ತಾ, ಅಲ್ಲಿ ಹೋಗಿ ನಮ್ಮ ಡೆಸ್ಟಿನೇಷನ್ ತಲುಪಿದ್ಯಾ, ಅದರ ಒಂದು ಇದರದೆಷ್ಟು ಅಂತ ಟ್ರ್ಯಾಕ್ ಮಾಡೋದಿದೆಯಲ್ಲ, ಎಲ್ಲ ಉಪಗ್ರಹಗಳನ್ನ ಉಡಾವಣಾ ವಾಹನ ಕಾರ್ಯಾಚರಣೆಗೆ ಟ್ರ್ಯಾಕಿಂಗ್ ಮಾಡೋದಿದೆಯಲ್ಲ, ಅದು ಇದರ ಕೆಲಸ, ಬೆಂಗಳೂರಲ್ಲಿದೆ. ಓಕೆ, ಇನ್ ಬೇರೆ ಆಪ್ಷನ್ಸ್ ಓದೋದೇ ಬೇಕಾಗಿಲ್ಲ, ಮೊದಲ ಆಪ್ಷನ್ ಅಲ್ಲಿ ಸಿಕ್ಕತ್ತಲ್ಲ. ನೆಕ್ಸ್ಟ್, ಕೆಳಗಿನಗಳಲ್ಲಿ ಚಂದ್ರಯಾನ 3 ರೋವರ್ ಪ್ಲೇಲೋಡ್ ಯಾವುದು? ಪ್ಲೇಲೋಡ್ ನಾನು ನಿಮ್ಗೆ ಹೇಳಿದ್ದೆ, ರೋವರ್ ನ ಪ್ಲೇಲೋಡು ನಮ್ಮ ವೀಕ್ಲಿ ಕರೆಂಟ್ ಅಫೇರ್, ಮಂತ್ಲಿ ಕರೆಂಟ್ ಅಫೇರ್ ನೋಡಿದ್ರು ಗೊತ್ತಿರುತ್ತೆ ನಿಮಗೆ, ಅಥವಾ ಒಂದು ಮ್ಯಾರಥಾನ್ ವಿಡಿಯೋ ಮಾಡಿದ್ವಿ ಕರೆಂಟ್ ಅಫೇರ್, ಅದು ನೋಡಿದ್ರು ಗೊತ್ತಿರುತ್ತೆ. ಪ್ಲೇಲೋಡು ಚಂದ್ರಯಾನದಲ್ಲಿ ನಮ್ಗೆ ಒಂದು ಲಿಪ್ಸ್ ಮತ್ತೆ ಇನ್ನೊಂದೇನು ಸರ್ ಎಕ್ಸ್ರೇ ರಿಲೇಟೆಡ್ ಸ್ಪೆಕ್ಟ್ರೋಸ್ಕೋಪ್ ಒಂದಿತ್ತು, ಅದು ಬಿಟ್ರೆ ಲೇಸರ್ ಸ್ಪೆಕ್ಟ್ರೋಸ್ಕೋಪ್. ಇದನ್ನ ನಾನು ನಿಮಗೆ ಹೇಳಿದ್ದೆ. ಪ್ಲೇಲೋಡು, ರೋವರ್ದು ಮತ್ತೆ ಲ್ಯಾಂಡರ್ದು ಎರಡೂ ತಿಳ್ಕೊಂಡಿರ್ಬೇಕು, ಕೇಳ್ತಾನೆ ಅಂತ. ನೆಕ್ಸ್ಟ್ ಎಕ್ಸಾಮ್ ಕೇಳ್ತಾನೆ, PSI ಚೆಕ್ ಮಾಡ್ಕೊಂಡು ನೋಡ್ಕೊಂಡ್ಬಿಡಿ ಸ್ನೇಹಿತರೆ. ಕೆಳಗಿನ ನೋಡಲು ಯಾವುದು ಕರ್ನಾಟಕ ಜೈವಿಕ ವೈವಿಧ್ಯ ಪರಂಪರೆ ತಾಣವಲ್ಲ, ಅಮರಗುಡ್ಡ ಪರಂಪರೆ ತಾಣ. ಗಾಂಧಿ ಕೃಷಿ ಇದು ಅಷ್ಟೇ. ನೆಲ್ಲೂರು ಹುಣಸೆ ಇದು ಮೊದಲನೇದು, ಫಸ್ಟ್ ಬಯೋಡೈವರ್ಸಿಟಿ ರಿಸರ್ಚ್ ಕರ್ನಾಟಕ ಕೊಟ್ಟಿದೆ ನೆಲ್ಲೂರು ಹುಣಸೆ ತೊಪ್ಪಿಗೆ. ಸೊ ದೊಡ್ಡ ಆಲದ ಮರ ಅಲ್ಲ, ಓಕೆ, ದೊಡ್ಡ ಆಲದ ಮರ ಅಲ್ಲ. ನೆಕ್ಸ್ಟ್, ಓಕೆ, ಕಳೆಗಳ ಸೋಂಕಿತ ನೀರು ಮತ್ತು ಜೋಗು ಭೂಮಿಯಲ್ಲಿ ಪ್ರಯಾಣಿಸುವ ಸಾಮರ್ಥ್ಯ ಹೊಂದಿರುವ ನೌಕಾಯಾನ ವಾಯುನೌಕೆ CSIR ನಲ್ಲಿ ಅಭಿವೃದ್ಧಿ ಪಡಿಸಿದೆ. ಇದನ್ನು ಏನೆಂದು ಕರೆಯಲಾಗುತ್ತೆ ಅಂದ್ರೆ, ಈ ಕಳೆಗಳು ಬೆಳೆದಿರತ್ತೆ, ನೀರ್ ನಿಂತಿರತ್ತೆ, ಅಂತ ಜಾಗದಲ್ಲೂ ಪ್ರಯಾಣ ಮಾಡಿ ಅಂತ ಕಳೆಗಳನ್ನು ತೆಗಿಬಹುದು. ಅಂತದಕ್ಕೆ ಜಲ್ ದೋಸ್ತ್ ಅಂತಕ್ಕಂಥ ಒಂದು ಬೋಟ್ ರೀತಿ ಇರೋದನ್ನ ಅವ್ರು ಮಾಡಿದ್ದಾರೆ. ಅದೆಷ್ಟು ಜಲ್ ದೋಸ್ತ್ ಅಂತ ಕರೆಂಟ್ ಅಫೇರ್ ಇದೆ. ಈ ವಯಸ್ಸಿನ ಮಕ್ಕಳಿಗೆ ಪೌಷ್ಟಿಕಾಂಶ ಆಹಾರ ಸುಧಾರಿತ ಸಮಗ್ರ ಮಕ್ಕಳ ಅಭಿವೃದ್ಧಿ ಸೇವೆಗಳ ಯೋಜನೆ ಉದ್ದೇಶಗಳಾಗಿ ಒಂದಾಗಿದೆ. ಅಂದ್ರೆ ICDS ಅಂತ ಕರಿತೀವಿ ಸ್ನೇಹಿತರೆ. ICDS ಇಂಟಿಗ್ರೇಟೆಡ್, ಇಲ್ಲಿ ನೋಡಿ, ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸರ್ವಿಸ್ ಅಂತ. ಇದು 0 to 6, ಓಕೆ, 6 ವರ್ಷಗಳ ಇರುವಂತ ಮಕ್ಕಳು ಮತ್ತೆ ತಾಯಂದಿರು, ಮಕ್ಕಳ ತಾಯಂದಿರಿಗೂ ಕೂಡ ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸರ್ವಿಸ್. ನೆಕ್ಸ್ಟ್, ಈ ಕೆಳಗಿನ ಯಾವುದು ಭಾರತ ಚುನಾವಣಾ ಆಯೋಗದ ಪ್ರಕಾರ ಮತದಾರ ವರ್ಗ ಅಲ್ಲ. ನೋಡಿ, ಸಾಮಾನ್ಯ ಮತದಾರರು ಅಂದ್ರೆ ಯಾರು 18 ವರ್ಷ ಮೇಲ್ಪಟ್ಟಿರ್ತಾರೆ ಅವರು. ಅರ್ಹ ಮತದಾರರು ಅಂತ ಯಾವ್ದು ಇಲ್ಲ. NRI ಇದೆ, ಅಮೆಂಡ್ಮೆಂಟ್ ಅಲ್ಲಿ ಸೇರಿಸಿದ್ದಾರೆ. NRI ಓವರ್ಸೀಸ್ ಅವರು ಮತ ಮಾಡಬಹುದು, ಆದ್ರೆ ಬರ್ಬೇಕು, ಅವ್ರು ಪರ್ಮಿಷನ್ ತಗೋಬೇಕಾಗತ್ತೆ. ಓಕೆ, ಮೊದ್ಲೇ ಬರ್ಬೇಕು, ಇಂಡಿಯಾಗೆ ಬಂದು ಮಾಡ್ಬೇಕಾಗತ್ತೆ ಓವರ್ಸೀಸ್. ಇದು ಅಮೆಂಡ್ಮೆಂಟ್ ಮಾಡಿದ್ದಾರೆ. ಸೇವಾ ಮತದಾರರು ಅಂದ್ರೆ ಸರ್ವಿಸ್. ಈಗ ಫಾರ್ ಎಕ್ಸಾಂಪಲ್ ಬಾರ್ಡರ್ ಅಲ್ಲಿ ಕೆಲಸ ಮಾಡ್ತಾರೆ, ಇಂಡೋ ಟಿಬೇಟಿಯನ್ ಬಾರ್ಡರ್ ಕೆಲಸ ಮಾಡ್ತಿರ್ತಾರೆ ಯಾರು ನಮ್ಮ ಸೈನಿಕರು. ಸೊ ಅವ್ರು ಮತ ಮಾಡಕ್ಕೆ ಬೇರೆ ಬೇರೆ ಆಪ್ಷನ್ಸ್ ಕೊಟ್ಟಿರ್ತಾರೆ. ಅದನ್ನ ಸೇವಾ ಮತದಾರರು, ಸರ್ವಿಸ್ ಅಂತ ಕರಿತೀವಿ. ಯಾವ್ದಲ್ಲ ಅಂತ ಕೇಳಿರೋದು ಆಪ್ಷನ್ B ಇಸ್ ದ ರೈಟ್ ಆನ್ಸರ್. ಓಕೆ, ಕ್ವಾಲಿಫೈಡ್ ಎಲೆಕ್ಟ್ರೋಲ್ಸ್ ಅಲ್ಲ. ನೆಕ್ಸ್ಟ್, ಕ್ರೆಟ್ ಇನ್ ಇದು ಮಾಡಿದ್ವಿ. ಅಕೀರಾ ಅಂತಕ್ಕಂತ ಒಂದು ಮಾಲ್ವೇರ್ ಅದು ಅಂದ್ರೆ ವೈರಸ್, ಅದನ್ನ ರ್ಯಾನ್ಸಮ್ ವೇರ್ ಅಂತ ಕರಿತೀವಿ. ಅಕೀರಾ ಅಂತಕ್ಕಂಥ ನಂಗೆ ಮಾಡಿದ್ವಿ, ವೀಕ್ಲಿ ಕರೆಂಟ್ ಅಫೇರ್ಸ್ ಚೆಕ್ ಮಾಡಿ. ಅಕೀರಾ ಅಂತಕ್ಕಂಥದ್ದು ಈಗ 2 months ಬ್ಯಾಕ್, ಅಂದ್ರೆ ಇದು ಅಕ್ಟೋಬರ್ ಅಲ್ಲಿ ಚೆಕ್ ಮಾಡಿ. ರ್ಯಾನ್ಸಮ್ ವೇರ್, ಅಕೀರಾ ಅಂತಕ್ಕಂಥ ಸುದ್ದಿ ಇಲ್ಲದೆ ಇದೇನು ಅಂತ ಕೇಳಿದೀನಿ. RBI ಆರಂಭಿಸಿರುವ ಡಿಜಿಟಲ್ ರೂಪಾಯಿ ಸಗಟು ಅಂದ್ರೆ ಡಿಜಿಟಲ್ ರೂಪಾಯಿ ರಿಟೇಲ್ EW ಮತ್ತೆ ಸಗಟು ಹೋಲ್ಸೇಲ್ ಅಂತಕ್ಕಂಥದ್ದು ಏನು ಅಂತ ಕೇಳಿದ್ರು. ಇದು ತುಂಬಾ ಸುದ್ದಿಯಲ್ಲಿತ್ತು. ಏನ್ ಸರ್ ಇದು ಹೇಳ್ತೀರಾ? ಡಿಜಿಟಲ್ ಕರೆನ್ಸಿ ಏನಿದು? ಡಿಜಿಟಲ್ ಕರೆನ್ಸಿ ಎಲ್ಲಿದೆ? ಡಿಜಿಟಲ್ ಕರೆನ್ಸಿ ಸೆಂಟ್ರಲ್ ಬ್ಯಾಂಕ್ ನ ಡಿಜಿಟಲ್ ಕರೆನ್ಸಿ. ಓಕೆ, ಡಿಜಿಟಲ್ ಕರೆನ್ಸಿ ಇಸ್ ಡಿಫ್ರೆಂಟ್. ನಮ್ಮ ಆನ್ಲೈನ್ ಅಲ್ಲಿ ಡಿಜಿಟಲ್ ಟ್ರಾನ್ಸಾಕ್ಷನ್ ಮಾಡ್ತಕ್ಕಂಥ ಡಿಫ್ರೆಂಟ್, ಕನ್ಫ್ಯೂಸ್ ಮಾಡ್ಕೋಬೇಡಿ. July 2023 ಭಾರತ ಸರ್ಕಾರವು ಬಾಸ್ಮತಿ ಅಲ್ಲದ ಬಿಳಿ ಅಕ್ಕಿಯ ರಫ್ತನ್ನು ಯಾವುದಕ್ಕೋಸ್ಕರ ನಿಷೇಧಿಸಿತ್ತು? ನೋಡಿ, ನಾವು ಜುಲೈಲಿ ಅಕ್ಕಿನ ನಾವು ರಫ್ತು ಮಾಡೋದು ನಿಲ್ಸಿದ್ವಿ. ಆಗ US ಅಲ್ಲಿ, ಕೆನಡಾದಲ್ಲೆಲ್ಲ ಏನಾಯ್ತು, ಅಕ್ಕಿಗಳನ್ನ ತಗೊಳಕ್ಕೆ ಕ್ಯೂ ಅಲ್ಲಿ ನಿಂತ್ಕೊಂಡ್ಬಿಟ್ಟಿದ್ರು. ಅಲ್ಲಿ ಅಕ್ಕಿ ಸಿಗಲ್ಲ ಅಂತ ಹೋಗಿ ರೇಟುಗಳು ಜಾಸ್ತಿ ಆಗಿದೆ. ಯಾಕೆ? ನಮ್ಮ ದೇಶದ ಗ್ರಾಹಕರಿಗೆ ಕಡಿಮೆ ಅಕ್ಕಿ ಬೆಲೆ ಕೊಡಬೇಕು ಅಂತೇಳಿ. ಅಂದ್ರೆ ರಫ್ತು ಮಾಡ್ತಾ ಹೋದ್ರೆ ಇಲ್ಲಿ ಸಿಗಲ್ಲ, ಇಲ್ಲಿ ಸಿಗದವ್ರ ರೇಟ್ ಜಾಸ್ತಿ ಆಗಿದೆ. ಇಲ್ಲಿ ಇನ್ನೊಂದಿದೆ, ದೇಶಗಳ ಉತ್ಪಾದಕರ ಸ್ಪರ್ಧೆ ಹೆಚ್ಚಿಸೋದಕ್ಕೋಸ್ಕರ ಎಲ್ಲ ಮಾಡಲ್ಲ ಅವರು. ಮೇನ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನೋಡೋದೇನೋ, ಎಲ್ಲರಿಗೆ ಲಭ್ಯ ಇರಬೇಕು. ಇಲ್ಲ ಅಂದಾಗ ಏನಾಗುತ್ತೆ, ರೇಟ್ ಜಾಸ್ತಿ ಆಗುತ್ತೆ. ಸೊ ಅದನ್ನ ತಡೆಯಲ್ಲ. ಇವಾಗ್ಲೂ ಕೂಡ ಏನ್ ಮಾಡಿದೀವಿ ಹೇಳಿ ನೋಡಿ, ಯಾವ್ದನ್ನ ಮಾಡಿದೀವಿ. ಈಗ ಇತ್ತೀಚೆಗೆ 1-2 days ಬ್ಯಾಕ್ ಕೂಡ ನ್ಯೂಸ್ ಅಲ್ಲಿ ಇತ್ತು. ಯಾವ್ದು ಹೇಳಿ ನೋಡೋಣ? ಆಮದನ್ನ ಸ್ಟಾಪ್ ಮಾಡಿದ್ವಿ. ಯಾವ್ದು ಹೇಳಿ ನೋಡೋಣ? ಕಮೆಂಟ್ ಮಾಡಿ. ಈರುಳ್ಳಿನ ಯಾವುದು? ಕೆಳಗಿನೊಳಗೆ ಯಾವುದು ವಿಶ್ವಸಂಸ್ಥೆಯ ಪ್ರಮುಖ ಅಂಗವಲ್ಲ? ಇದು ವೆರಿ ಈಸಿ ಕ್ವಶನ್. ಯಾವುದು ಪ್ರಮುಖ ಅಂಗ ಅಲ್ಲ? ಸಾಮಾನ್ಯ ಸಭೆ ಭದ್ರತಾ ಟ್ರಸ್ಟ್. ಇದು ಶಾಂತಿ ಪಾಲನಾ ಕಾರ್ಯಾಚರಣೆ ಪ್ರಮುಖ ಅಂಗ ಅಲ್ಲ. ಅಂದ್ರೆ ಆರ್ಗನ್, ಪ್ರಿನ್ಸಿಪಲ್ ಆರ್ಗನ್ಸ್ ಇದೆ. ಎಷ್ಟಿದೆ? ಕಮೆಂಟ್ ಮಾಡಿ. ChatGPT ನ ಓಪನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಕ್ಕಂಥದ್ದು ಅಭಿವೃದ್ಧಿ ಪಡಿಸಿದೆ ಫಸ್ಟ್. ಫೈನ್. ನೆಕ್ಸ್ಟ್, ಇಂಗ್ಲಿಷ್ ಮತ್ತು ಫ್ರೆಂಚ್ ನಡುವೆ 3ನೇ ಕರ್ನಾಟಕ ಯುದ್ಧದಲ್ಲಿ ಸಹಿಯಾದ ಒಪ್ಪಂದ ಯಾವುದು ಅಂದ್ರೆ ಅದು ಪ್ಯಾರಿಸ್ ಒಪ್ಪಂದ ಅಲ್ವಾ. ನಮ್ಮ ಚಂದ್ರ ಯಾವ್ದು ಇದು ಮತ್ತೆ ಪಾಂಡಿಚೇರಿನ ವಾಪಸ್ ಫ್ರಾನ್ಸ್ಗೆ ಕೊಡ್ತಕ್ಕಂಥದ್ದು ಪ್ಯಾರಿಸ್ ಒಪ್ಪಂದ. ನೆಕ್ಸ್ಟ್, 1914 ಮೈಸೂರು ಲಾರೆನ್ಸ್ ಗಳಿಗೆ ಮೊದಲ ವಿಶ್ವಯುದ್ಧ ಭಾಗವಹಿಸಲು ಆದೇಶಿಸಲಾಯಿತು ಮತ್ತು ದಂಡು ಬದಲು ಎಲ್ಲಿಗೆ ಹೊರಟಿತು? ಅಂದ್ರೆ ಮೈಸೂರು ಲಾರೆನ್ಸ್ ಅಂದ್ರೆ ಮೈಸೂರಿಂದ ಇಲ್ಲಿರ್ತಕ್ಕಂಥ ನಮ್ಮ ಭಾರತೀಯ ಸೈನಿಕರನ್ನ ಏನು ಬ್ರಿಟಿಷ್ ಅಲ್ಲಿ ಇದ್ರು ಅವರು ವರ್ಲ್ಡ್ ವಾರ್ಗೆ ಕಳ್ಸಿಕೊಟ್ರು. ಎಲ್ಲಿ ಕಳ್ಸಿಕೊಟ್ರು? ಅಫಿಯಾ ಅಂತ ಕರಿತೀವಿ. ಅಂದ್ರೆ ಸಿನೈ ಪೆನುನ್ಸುಲಾ ಅಂತ ಇರುತ್ತೆ. ನೀವು ಓದಿರ್ತೀರಾ, ಆದ್ರೆ ಕರೆಕ್ಟ್ ಆಗಿ ಆ ಒಂದು ಪ್ರದೇಶದ ಹೆಸರು ಕೊಟ್ಟಿರಲ್ಲ. ಸಿನೈ ಪೆನುನ್ಸುಲಾ ಅಂತ ಇರುತ್ತೆ. ಸಿನೈ ಬರೋದು ಎಲ್ಲಿ ಸರ್? ಜ್ಞಾಪಕ ಇರಬೇಕು, ಸಿನೈ ಎಲ್ಲಿ ಬರುತ್ತೆ ಅಂತ. ಇವಾಗೆಲ್ಲ ಇಸ್ರೇಲ್ ಯುದ್ಧ ಆಗ್ತಾ ಇದೆ, ಇಸ್ರೇಲ್ ಕೆಳಗಡೆ ಈಜಿಪ್ಟ್ಗೆ ಗೆದ್ದಿತ್ತು ಕೂಡ ಸಿನೈ ಪೆನುನ್ಸುಲಾನ ಈಜಿಪ್ಟ್ಗೆ ಕೊಟ್ಬಿಡ್ತೋದು. ಓಕೆ, ಈಜಿಪ್ಟ್ ಇಸ್ ದ ರೈಟ್ ಆನ್ಸರ್. ಹೆಣ್ಣು ಮಗು ಜನಿಸಿದ ನಂತರ ಅದನ್ನು ಕೊಲ್ಲಲು ಅಮಾನವೀಯ ಪದ್ಧತಿ ಏನಂತ ಕರಿತೀವಿ? ಶಿಶು ಹತ್ಯೆ ಅಲ್ವಾ, ಶಿಶು ಹತ್ಯೆ ಅಂತ ಕರಿತೀವಿ. ನೆಕ್ಸ್ಟ್, ಉತ್ತರ ಕನ್ನಡ ಜಿಲ್ಲೆಯ ಕೆಲಸೆ ಅರಣ್ಯದಲ್ಲಿ ಈ ಕೆಳಗಿನ ಯಾವ ಚಳುವಳಿ ಪ್ರಾರಂಭವಾದವು? ಅಪ್ಪಿಕೋ ಚಳುವಳಿ. ವೆರಿ ಈಸಿ ಕ್ವಶನ್ ಇದು. ಯಾರ ಹಿಂಸಾತ್ಮಕ ಮತ್ತು ವಿನಾಶಕಾರಿ ಸ್ವಭಾವದ ನಡವಳಿಕೆಯ ಗಲಭೆ ಎಂದು ಕರೆಯಲಾಗುತ್ತದೆ? ಮಾಬ್ ಲಿಂಚಿಂಗ್ ಅಂತ ಓದಿರ್ತೀರ ನೀವು. ಮಾಬ್ ಅಂತ ಜನ ಸಮೂಹ, ಇಂಗ್ಲಿಷ್ ಅಲ್ಲಿ ನೋಡಿ ಗೊತ್ತಾಗತ್ತೆ, ಕನ್ನಡದಲ್ಲಿ ಗೊತ್ತಾಗಲ್ಲ. ಈ ಬಿಹೇವಿಯರ್ ಈಗ ಯಾವ್ದಾದ್ರು ಇದನ್ನ ತಗೊಂಡು ಹೋಗ್ತಾ ಇದ್ರೆ ಏನು ಹಿಂದೂ ಕಾರ್ಯಕರ್ತರು ಅವ್ರ ಮೇಲೆ ಇದ್ ಮಾಡಿದ್ರು, ಇಂಗ್ಲಿಷ್ ಪೇಪರ್ ಹೋದ್ರೆ ಮಾಬ್ ಲಿಂಚಿಂಗ್ ಅಂತ ಬರ್ತಾ ಇರುತ್ತೆ ನಿಮ್ಗೆ. ಜ್ಞಾಪಕ ಇರ್ಬೇಕು ನಿಮ್ಗೆ. ಕ್ರೂರವಾಗಿ ನಡ್ಕೊಳ್ಳೋದು, ಯಾವ್ದಾದ್ರು ಹಸುಗಳು ದನಗಳನ್ನ ಕರ್ಕೊಂಡು ಹೋಗ್ತಾ ಇದ್ರೆ ಅಂತಂದಾಗ ಇವೆಲ್ಲ ನೀವು ಓದಿರ್ತೀರಾ. ಮಾಬ್ ಲಿಂಚಿಂಗ್ ಅಂತ ಕರಿತೀವಿ, ಮಾಬ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ. ಓಕೆ, 2009 ಶಿಕ್ಷಣ ಹಕ್ಕು ಕಾಯ್ದೆ ಯಾವ ವಯಸ್ಸಿನ ಮಕ್ಕಳಿಗೆ ಕಡ್ಡಾಯ ಶಿಕ್ಷಣ? 6 ರಿಂದ 14. ಎಲ್ಲಿದೆ? ಇದಿದೆ. ಇವೆಲ್ಲ ನೀವು ಆಪ್ಷನ್ಸ್ ನೋಡಂಗಿಲ್ಲ ಸರ್, ಬಾಯಲ್ಲಿ ಇರಬೇಕು, ಹಂಗಿರೋ ಪ್ರಿಪೇರ್ ಆಗಿರ್ಬೇಕು ನೀವು. ಸಂವಿಧಾನ ಅಂತೂ ನಿಮಗೆ PCPSI ಅಂದ ತಕ್ಷಣ ಹೆಂಗ್ ಪ್ರಿಪೇರ್ ಆಗಿರೋದು? ಬಾಯಿ ಇರ್ಬೇಕು ನಿಮ್ಗೆ. ಯಾರ ಮಧ್ಯಸ್ಥಿಕೆಯೊಂದಿಗೆ ಭಾರತ ಮತ್ತು ಪಾಕಿಸ್ತಾನ ತಾಶ್ಕಂಡ್ ಒಪ್ಪಂದಕ್ಕೆ ಸಹಾಯ ಹಾಕಿದ್ರು? USSR. ಇದು ಅಷ್ಟೇ, USSR ಇದೆ, USA ಇದೆ, ಫ್ರಾನ್ಸ್ ಇದೆ, ಯುನೈಟೆಡ್. ಎಲ್ಲೋಗಿದ್ದು ತಾಶ್ಕಂಡ್ ಒಪ್ಪಂದ? ಎಲ್ಲಾಗಿದ್ದು ಕಮೆಂಟ್ ಮಾಡಿ. 1891 ಮೊದಲ ಬಾರಿಗೆ ನಡೆದ ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆ ಯಾವ ದಿವಾನರು ಆರಂಭಿಸಿದ್ದು? ಶೇಷಾದ್ರಿ ಅಯ್ಯರ್ ಅವರು. ನೆಕ್ಸ್ಟ್, 1900 ಶಾಸಕಾಂಗ 907 ಕಣ್ಮುಚ್ಕೊಂಡು ಟಿಕ್ ಹಾಕ್ಬೋದು. ಇದರ ರಿಲೇಟೆಡ್ ತುಂಬಾ ಕ್ವಶನ್ ನಾವು ಇತಿಹಾಸದ GK ಅಲ್ಲಿ ಸಾಲ್ವ್ ಮಾಡಿದ್ವಿ. ಶುದ್ಧೀಕರಣ ಆಚರಣೆ, ಶುದ್ಧೀಕರಣ ಅಂದ್ರೆ ಆರ್ಯ ಸಮಾಜ. ಶುದ್ಧಿ ಚಳವಳಿ ಮಾಡಿದ್ವಿ, ಜ್ಞಾಪಕ ಇದೆಯಾ? ಇತ್ತೀಚೆಗೆ ಕೂಡ ಮಾಡಿದ್ವಿ ನಾವು ಇದನ್ನ, ಈ ಕ್ವಶನ್ ಶುದ್ಧಿ ಚಳವಳಿ ಬಗ್ಗೆ ಮಾಡಿದ್ದೆ. ಜ್ಞಾಪಕ ಇರಬೇಕು ಅನ್ಕೋತೀನಿ. ನಮ್ GK ಫಾಲೋ ಮಾಡಿದ್ರೆ ನಿಮ್ ಜ್ಞಾಪಕ ಇರುತ್ತೆ. ಕ್ಯಾನ್ಸರ್ ಉಷ್ಣವಲಯ ಅಂದ್ರೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಯಾವ ಪ್ರದೇಶದ ನಡುವೆ ಹಾದು ಹೋಗಲ್ಲ? 8 ರಾಜ್ಯಗಳ ನಡುವೆ ಆಗುತ್ತೆ. ಗುಜರಾತ್, ರಾಜಸ್ಥಾನ, ಮಧ್ಯಪ್ರದೇಶ, ಛತ್ತೀಸ್ಗಢ, ಜಾರ್ಖಂಡ್, ತ್ರಿಪುರ, ಮಿಜೋರಾಂ, ಒಡಿಶಾ ಇಲ್ಲ. ಅದರಲ್ಲಿ ಒಡಿಶಾ ಇಲ್ಲ, ಅದು ಹೋಗುವುದಿಲ್ಲ ಕೇಳಿದ್ದಾರೆ. ದೊಡ್ಡ ಪ್ರದೇಶದಲ್ಲಿ ಒಂದೇ ಬೆಳೆಯನ್ನು ಬೆಳೆಯುವುದಕ್ಕೆ ನಾವು ಪ್ಲಾಂಟ್ ತೋಟ ಕೃಷಿಗಾರಿಕೆ ಅಥವಾ ನಾವು ಇದನ್ನ ಇನ್ನೆಂತ ಕರಿತೀವಿ? ಪ್ಲಾಂಟೇಶನ್ ಫಾರ್ಮಿಂಗ್ ಅಥವಾ ಕಮರ್ಷಿಯಲ್ ಫಾರ್ಮಿಂಗ್ ಅಂತ ಕೂಡ ಕರಿತೀವಿ. ಕೆಳಗಿನ ಯಾವ್ದನ್ನು ಕನ್ನಡದಲ್ಲಿ ಕಾಗೆ ಬಂಗಾರ ಅಂತೀವಿ? ಮೈಕಾ ಅಲ್ವಾ, ಮೈಕಾ ನಾವು ಕಾಗೆ ಬಂಗಾರ. ಚಿಕ್ಕ ವಯಸ್ಸಲ್ಲೆಲ್ಲ ನಾವು ಆಟ ಆಡ್ತಾ ಇದೀವಿ, ನೀವುಗಳು ಆಟ ಆಡಿದಿರೋದು ಗೊತ್ತಿಲ್ಲ ನಿಮ್ಗೆ. ಅದು ಸಿಕ್ತಾಗ ಇಟ್ಕೊಳ್ಳೋದು, ಒಂದೊಂದ್ಸಲ ಕೈ ಹಚ್ಕೊಳ್ಳೋದು, ಒಂದ್ಸಲ ಮುಗು ಕಚ್ಚೋದು, ಒಬ್ಬರಿಗೆ ಪಳಪಳ ಅಂತ ಹೊಳೆಯುತ್ತೆ ಅಂತ. ಓಕೆ, ಕೆಳಗಿನವುಗಳಲ್ಲಿ ಯಾವುದು ಯೋಜನೆ ಅಲ್ಲದ ವೆಚ್ಚ ಅಲ್ಲ? ಅಂದ್ರೆ ನಾನ್ ಪ್ಲಾನ್ ಎಕ್ಸ್ಪೆಂಡಿಚರ್ ಅಲ್ಲ ಅಂತ ಕೇಳಿರೋದು. ನೆಗೆಟಿವ್ ಸ್ಟೇಟ್ಮೆಂಟ್. ಸೋಷಿಯಲ್ ವೆಲ್ಫೇರ್ ಸಮಾಜ ಕಲ್ಯಾಣ ಇದೆಯಲ್ಲ, ಅದು ನಾನ್ ಯೋಜನೆ ಅಲ್ಲದ ವೆಚ್ಚ ಅಲ್ಲ ಅಂತ ಕೇಳಿದ ನೆಗೆಟಿವ್ ಸ್ಟೇಟ್ಮೆಂಟ್. ತುಂಬಾ ಜನ ಇಲ್ಲಿ ರಕ್ಷಣಾ ವೆಚ್ಚ ಅಂತ ವೆಚ್ಚ ಅಂತ ಕೇಳಿದ್ರೆ ಹಾಕ್ಬೋದಾಗಿತ್ತು, ವೆಚ್ಚ ಅಲ್ಲ ಕೇಳಿದ್ದಾನೆ. ಓಕೆ, ಸಮಾಜ ಕಲ್ಯಾಣ. ಬ್ಯಾಂಕ್ಗಳು ಯಾವ ವಲಯಕ್ಕೆ ಸೇರುತ್ತೆ? ಟರ್ಷರಿ ಅಂದ್ರೆ ತೃತೀಯ ವಲಯ. ಟರ್ಷರಿ. ಕಾಲರ ಯಾವ್ದ್ರಿಂದ ಬರುತ್ತೆ? ಬ್ಯಾಕ್ಟೀರಿಯಾ. ಯಾವ ಬ್ಯಾಕ್ಟೀರಿಯಾ ಹೇಳ್ತೀರಾ ಫಟಾಫಟ್ ಅಂತ? ಎಸ್, ಬ್ಯಾಕ್ಟೀರಿಯಾ ನೇಮ್ ಕಮೆಂಟ್ ಮಾಡಿ. ಹರಿಹರ ಮತ್ತು ಬುಕ್ಕ ಯಾವುದು? ಸಾಳುವ ಅಲ್ಲ, ಸಂಗಮ. ಸಾಳುವ ಅಲ್ಲ. ಓಕೆ, ಸಂಗಮ ಫಸ್ಟ್ ಯಾವ್ದು ಬರುತ್ತೆ? ಸಂಗಮ ಬರೋದು. ನೆಕ್ಸ್ಟ್, ಕೆಳಗಿಳಿನ ಯಾವುದು ಭಾರತ ಅತ್ಯಂತ ದೊಡ್ಡ ಏಕಶಿಲಾ? ಇದು ವೆರಿ ಈಸಿ ಕ್ವಶನ್. ಮಧುಗಿರಿ ಬೆಟ್ಟ ಅಲ್ಲ, ಹೋಗಿದ್ದೀರಾ? ಚೆನ್ನಾಗಿದೆ, ಹೋಗಿ ಬನ್ನಿ, ಹೋಗಿಲ್ಲ ಅಂದ್ರೆ. ಮಧುಗಿರಿ ಬೆಟ್ಟ, ತುಮಕೂರು. ಮೋಹನ ತರಂಗಿಣಿ ಬರ್ದಿದ್ಯಾರು? ಕನಕದಾಸರು. ವೆರಿ ಈಸಿ ಕ್ವಶನ್. ಭಾರತೀಯ ವಾಯುಪಡೆಯ ತರಬೇತಿ ಕಮಾಂಡ್ ಎಲ್ಲಿ ಸ್ಥಾಪಿಸಲಾಗಿದೆ? ಬೆಂಗಳೂರು, ಹೆಬ್ಬಾಳ ಹತ್ರ ಇದೆ. ಹೆಬ್ಬಾಳದ ಮುಂದೆ ಹೋಗ್ತಾ ಇದ್ರೆ ಸಿಗುತ್ತೆ. ಓಕೆ, ಆರೋಪಿಯನ್ನು ಬಂಧಿಸಿದ ನಂತರ ಈ ಕೆಳಗಿನ ಯಾವುದು ಸ್ವೀಕಾರಾರ್ಹವಲ್ಲ? ಆರೋಪಿಯನ್ನು ಬಂಧಿಸಿದ ನಂತರ ಯಾವುದು ಸ್ವೀಕಾರಾರ್ಹವಾಗಿದೆ? ಓಕೆ, ಏನ್ ಮಾಡ್ಬೇಕು ಅಂತ? ಆತನ ಸಾರ್ವಜನಿಕ ಮುಂದೆ ಮೆರವಣಿಗೆ ಮಾಡ್ಬೇಕಾ? ಅಲ್ಲ, ರಾಂಗ್ ಇದು. ಬಂಧನ ಕಾರಣ ಆರೋಪಿಯನ್ನ ವಿವರಿಸಬೇಕಾ? ಅವನನ್ನು ಮಲಗಲು ಬಿಡದೆ ವಿಚಾರಣೆ ಮಾಡ್ಬೇಕಾ? ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸದೆ? ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸದೆ ಕದ್ದ ಸೊತ್ತನ್ನು ವಸೂಲಿ ಮಾಡಲು ಕೆಲವು ದಿನಗಳ ಆತನನ್ನು ವಶಕ್ಕೆ ತೆಗೆದುಕೊಳ್ಳಬೇಕಾ? ಏನ್ ಮಾಡ್ಬೇಕು? ಅವನು ಬಂಧನವನ್ನ ಅವನಿಗೆ ವಿವರಿಸ್ಬೇಕು ಫಸ್ಟ್, ಏನಕ್ಕೆ ಬಂಧಿಸ್ತೀವಿ ಅಂತ. ಆಮೇಲೆ ಅವನಿಗೆ ಇನ್ಫಾರ್ಮೇಶನ್ ತಗೋಬೇಕು, ಆಮೇಲೆ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸ್ಬೇಕು. ಇಲ್ಲಿ ಮ್ಯಾಜಿಸ್ಟ್ರೇಟ್ ಹಾಜರುಪಡಿಸದೆ ಅಂತಿದೆ, ನೆಗೆಟಿವ್ ಇದು, ದಿಸ್ ಇಸ್ ರಾಂಗ್. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಎಸ್. ರಾಮ್ ಕಿಶನ್ ಶಾಲೆಯ ವಿದ್ಯಾರ್ಥಿಗಳು ರಾಮ್ ಕಿಶನ್ ಕಪಾಳಕ್ಕೆ ಹೊಡಿತಾನೆ, ಶಾಲೆ ಪ್ರಾಂಶುರು ಏನ್ ಮಾಡ್ತಾರೆ? ಏನು ಮಾಡಬಾರ್ದಾ? ತಪ್ಪು. ರಾಮ್ ಪೋಷಕರ ಕರೆ ಮಾಡಿ ಪೋಷಕರಿಗೆ ರಾಮ್ಗೆ ಸಲಹೆ ನೀಡಲು ಹೇಳಬೇಕಾ? ಹೌದು. ರಾಮ್ ಬಂಧಿಸಕ್ಕೆಲ್ಲ ಹೋಗಿಸ್ಬಾರ್ದು, ಬೆಳೆಯೋ ಮಕ್ಕಳು. ಪಾಸಿಟಿವ್ ಆಗಿ ಥಿಂಕ್ ಮಾಡ್ಬೇಕು ಸ್ನೇಹಿತರೆ. ಇಂಥ ಕ್ವಶನ್ಸ್ ಗಳು, ಜಡ್ಜ್ಮೆಂಟಲ್ ಕ್ವಶನ್ಸ್ ಗಳು, ಇವೆಲ್ಲ ವೆರಿ ಇಂಪಾರ್ಟೆಂಟ್. ನಿಮ್ಮ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಹೆಂಗಿದೆ, ನಿಮ್ಮ ಜಡ್ಜ್ಮೆಂಟ್ ಹೆಂಗಿದೆ ಅನ್ನೋದು ಈ ತರ ಕ್ವಶನ್ಸ್ ಗಳು ಕೇಳ್ತಾನೆ. AS IAS ಎಲ್ಲ ಈ ತರದ ಹೆಚ್ಚು ಕ್ವಶನ್ಸ್ ಬರ್ತವೆ. ಕೆಳಗಿನವಳಲ್ಲಿ ಯಾವುದನ್ನು ದುರ್ವರ್ತನೆ ಎಂದು ಪರಿಗಣಿಸಲಾಗುತ್ತದೆ, ಬಟ್ ಅಲ್ಲಿ ಇದಕ್ಕೆ ಡಿಫಿಕಲ್ಟಿ ಇರುತ್ತೆ. ಕೆಳಗಿನವಳಲ್ಲಿ ಯಾವುದನ್ನು ದುರ್ವರ್ತನೆ ಅಂತ ಪರಿಗಣಿಸಲಾಗುತ್ತೆ? ಪಾಸ್ವರ್ಡ್ ಪೊಲೀಷನ್, ಹಣವನ್ನು ಪಾವತಿಸಲು ವ್ಯಕ್ತಿಯನ್ನು ಒತ್ತಾಯಿಸುವುದು, ಅದು ದುರ್ವರ್ತನೆ. ದುರ್ವರ್ತನೆದು ಪರಿಗಣಿಸಲಾಗುತ್ತೆ ಅಂತ ಕೇಳಿದ್ರು, ಹೌದು ದುರ್ವರ್ತನೆ. ಪಾಸ್ವರ್ಡ್ ಪರಿಶೀಲನೆಗೆ ಹಣವನ್ನು ಪಾವತಿಸಲು ವ್ಯಕ್ತಿಯನ್ನು ವಿನಂತಿಸುವುದು, ಇಲ್ಲಿ ಒತ್ತಾಯಿಸ್ತಾನೆ, ಇಲ್ಲಿ ವಿನಂತಿ ಮಾಡ್ತಾರೆ, ರಿಕ್ವೆಸ್ಟ್ ಮಾಡಿದ್ರು ಅದು ಮಾಡಿದ್ರು ಎರಡೂ ಕೂಡ ದುರ್ವರ್ತನೆ. ಒಬ್ಬ ವ್ಯಕ್ತಿ ಪಾಸ್ವರ್ಡ್ ಪರಿಶೀಲನೆ ಗಾಗಿ ಸ್ವಯಂ ಪ್ರೇರಣೆಯಿಂದ ಅವನೇ ದುಡ್ಡು ಕೊಡ್ತಾನೆ. ಓಕೆ, ಪಾಸ್ವರ್ಡ್ ವೆರಿಫಿಕೇಶನ್ ಮಾಡಿದ್ನಲ್ಲ ಈ ಪೊಲೀಸು ತಗೋ ಅಂತ ದುಡ್ಡು ಕೊಡೋದು, ಅದು ಕೂಡ ತಪ್ಪೆ. ಅದನ್ನು ಕೂಡ ನಾವು ಮಿಸ್ಕಂಡಕ್ಟ್ ಅಂತೀವಿ. ಇವೆಲ್ಲಗಳ ಎಲ್ಲವೂ ಇಸ್ ದ ರೈಟ್ ಆನ್ಸರ್. ಓಕೆ, ನಿಮಗೆ ಬಸ್ನಲ್ಲಿ 2 ಲಕ್ಷ ಬ್ಯಾಗ್ ಸಿಕ್ಕಿದೆ, ನೀವ್ ಏನ್ ಮಾಡ್ತೀರಾ? ಮಾಲೀಕನಿಗೆ ಹುಡುಕಿ ಸಿಗದಿರ ಸ್ವಂತ ಬಳಕೆ ತೆಗೆದುಕೊಂಡು ಹೋಗ್ತೀರಾ? ನೋ, ತಗೊಳಂಗಿಲ್ಲ, ಪೊಲೀಸ್ ಸ್ಟೇಷನ್ ಕೊಡ್ಬೇಕಾಗತ್ತೆ. ಸಿಕ್ಕಿಲ್ಲ ಅಂದ್ರೆ ಯಾರನ್ನೂ ಕೇಳದೆ ಮನೆಗೆ ತೆಗೆದುಕೊಂಡು ಹೋಗಿ, ಯಾಕಂದ್ರೆ ಅದು ಕಳೆದು ಹೋಗಿರೋ ದುಡ್ಡು. ರಸ್ತೆಯಲ್ಲಿ ಭಿಕ್ಷರಿಗೆ ಹಂಚಿ, ಇವುಗಳಲ್ಲಿ ಯಾವುದೂ ಅಲ್ಲ. ಯಾವ್ದಾದ್ರು ಟಿಕ್ ಹಾಕ್ತೀರಾ? ಇವುಗಳಲ್ಲಿ ಯಾವುದಲ್ಲ ಟಿಕ್ ಹಾಕ್ತೀರಾ, ಯಾಕಂದ್ರೆ ಇವೆಲ್ಲ ನೆಗೆಟಿವ್ ಆಗಿ ಕೊಟ್ಟಿದ್ದಾನೆ. ಪಾಸಿಟಿವ್ನೆಸ್ ಇರಬೇಕು. ಅದೇ ಏನ್ ಮಾಡ್ತೀರಾ? ಹುಡುಕ್ತೀರಾ. ಇಲ್ಲಿ ಕರೆಕ್ಟ್ ಆಗಿದೆ, ಹುಡುಕಿ ಸಿಗದಿದ್ರೆ ಸ್ವಂತ ಬಳಕೆ ಅಂತ ಕೊಟ್ಬಿಟ್ಟ, ಸಿಗದಿದ್ದರೆ ಪೊಲೀಸರಿಗೆ ಒಪ್ಪಿಸ್ಬೇಕಾಗತ್ತೆ. ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಮಸೂದನ್ನು ಯಾವ್ದರ ನೇಮ್ ಚೇಂಜ್ ಮಾಡೋದು ಜ್ಞಾಪಕ ಇದೆ ನಿಮ್ಗೆ? ಏನಂತ ಚೇಂಜ್ ಮಾಡೋದು? ಸಿವಿಲ್ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ನ ನಾಗರಿಕ ಸುರಕ್ಷಾ ಸಂಹಿತೆ ಅಂತ ಚೇಂಜ್ ಮಾಡೋದು. ಹುಲಿ ಯೋಜನೆ 50 ವರ್ಷ ಸ್ಮರಣಾರ್ಥ ಕರ್ನಾಟಕದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭಾರತ ಪ್ರಧಾನಮಂತ್ರಿ ಯಾವುದಕ್ಕೆ ಚಾಲನೆ ನೀಡಿದರು? ನೋಡಿ, ಹುಲಿ ಯೋಜನೆ 50 ವರ್ಷ ಆಯ್ತು, ಬಂದಿದ್ರು ಬಂಡೀಪುರಕ್ಕೆ, ಮೈಸೂರು ಯೂನಿವರ್ಸಿಟಿಲಿ ಘೋಷಣೆ ಮಾಡ್ತಾರೆ ಏನೋ, ಅಂತಾರಾಷ್ಟ್ರೀಯ ಬಿಗ್ ಕ್ಯಾಟ್ ಅಲಿಯನ್ಸ್ ನಾವು ಮಾಡಬೇಕು ಅಂತೇಳಿ ಘೋಷಣೆ ಮಾಡ್ತಾರೆ. ಅಂತಾರಾಷ್ಟ್ರೀಯ ಬಿಗ್ ಕ್ಯಾಟ್ ಅಲಿಯನ್ಸ್ ಇವೆಲ್ಲ ನಾವು ಮಾಡಿದ್ವಿ ಈ ಕರೆಂಟ್ ಅಫೇರ್. ದಯವಿಟ್ಟು ಹೋಗಿ ನೋಡಬಹುದು ಸ್ನೇಹಿತರೆ. ಹೇಳಿದೀನಲ್ಲ, ಲಾಸ್ಟ್ 6 ಮಂತ್ಸ್ ಕರೆಂಟ್ ಅಫೇರ್ ನಾವು ಮ್ಯಾರಥಾನ್ ವಿಡಿಯೋಗಳು ಮಾಡಿದೀವಲ್ಲ, ಜಸ್ಟ್ ಅದನ್ನ ಫಾಲೋ ಮಾಡಿ. ನೆನ್ನೆನೂ ಕೂಡ ಮಾಡಿದೀವಿ ನಾವು, ಯಾವ್ದು ನವೆಂಬರ್ ಮಂತ್ ಕರೆಂಟ್ ಅಫೇರ್ಸ್ ಮಂತ್ಲಿ ಇದು, ಅದರಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ ನೋಡಿ. PM ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ಯಾವ ಜನಸಂಖ್ಯೆ ಗುರಿಪಡಿಸಲಾಗಿದೆ ಅಂದ್ರೆ, ಯಾವ್ದು ವಿಶ್ವಕರ್ಮ ಯೋಜನೆ ಕೊಡ್ತಾರೆ ಅಂದ್ರೆ, ಯಾರು ಕರಕೌಶಲ ವಸ್ತು ಮಾಡ್ತಾರೆ ಅವರು, ಅಂದ್ರೆ ಶಿಲ್ಪಿಗಳು, ಕುಶಲಕರ್ಮಿಗಳು. ಓಕೆ, ಸೊ ಅವರಿಗೆ ಆರ್ಟಿಸನ್ಸ್ ಅಂಡ್ ಕ್ರಾಫ್ಟ್ ಪೀಪಲ್ ಅಂತ ಕರಿತೀವಿ. ಇವುಗಳಲ್ಲಿ ಯಾವುದು ತಪ್ಪು? ಓಕೆ, ಗಣರಾಜ್ಯೋತ್ಸವದಂದು ರಾಷ್ಟ್ರೀಯ ಧ್ವಜವನ್ನು ಈಗಲೇ ಮಡಚಲಾಗಿದೆ ಮತ್ತು ಧ್ವಜದ ಕಂಬಕ್ಕೆ ಕಟ್ಟಲಾಗಿದೆ ಮತ್ತು ಸುರುಳಿ ಬಿಚ್ಚಲಾಗಿದೆ. ನೋಡಿ, ಇದು ಕರೆಕ್ಟ್. ಧ್ವಜ ಕಟ್ಟಿದರೆ ಸುರುಳಿ ಬಿಚ್ಚಿದ್ದಾರೆ. ಓಕೆ, ಕಟ್ಟಿದ್ದಾರೆ, ಧ್ವಜಕ್ಕೆ ಮಡಿಸ್ತಾ ಫಸ್ಟ್ ಏನ್ ಮಾಡ್ತೀವಿ ಸರ್? ಫ್ಲಾಗ್ ನ ಒಳಗೆ ಹೂವೆಲ್ಲ ಹಾಕ್ತಿವಿ, ಮಡಿಸಿರ್ತೀವಿ, ಕಟ್ಟಿರ್ತೀವಿ, ಸುರುಳಿ ಸುತ್ತಿರ್ತೀವಿ, ಅದನ್ನ ಬಿಚ್ತೀವಿ, ಮೇಲಕ್ಕೆ ಹೋಗಿ ಬಿಚ್ತೀವಿ, ಆಗ ಹಾರಾಡತ್ತೆ. ಸ್ವತಂತ್ರ ದಿನದಂದು ರಾಷ್ಟ್ರ ಧ್ವಜ ಈಗಲೇ ಮಡಚಲಾಗಿದೆ ಮತ್ತು ಧ್ವಜದ ಕಂಬಕ್ಕೆ ಕಟ್ಟಲಾಗಿದೆ ಮತ್ತು ಹಾರಿಸಲಾಗಿದೆ. ನೋಡಿ, ಧ್ವಜದ ಕಂಬಕ್ಕೆ ಕಟ್ಟಲಾಗಿದೆ ಮತ್ತು ಹಾರಿಸಲಾಗಿದೆ, ಇದು ಏನ್ ಹೇಳುತ್ತೆ? ಸ್ವತಂತ್ರ ದಿನದಂದು ರಾಷ್ಟ್ರ ಧ್ವಜವನ್ನು ಹಗ್ಗದಿಂದ ಕೆಳಗಿನಿಂದ ಕಂಬದ ಮೇಲಕ್ಕೆ ತಳ್ಳಲಾಗುತ್ತದೆ ಮತ್ತು ನಂತರ ಹಾರಿಸಲಾಗುತ್ತದೆ. ಇದು ಸ್ವತಂತ್ರ ದಿನದಂದು ರಾಷ್ಟ್ರ ಧ್ವಜವನ್ನು ಈಗಾಗಲೇ ಮಡಚಲಾಗಿದೆ ಹಾಗೂ ಧ್ವಜದ ಕಂಬಕ್ಕೆ ಕಟ್ಟಲಾಗಿದೆ ಮತ್ತು ಇಲ್ಲಿ ನೋಡಿ, ಕಂಬಕ್ಕೆ ಕಟ್ಟಲಾಗಿದೆ ಮತ್ತು ಹಾರಿಸಲಾಗಿದೆ. ಇಲ್ಲಿ ಕಂಬಕ್ಕೆ ಕಟ್ಟಲಾಗಿದೆ ಮತ್ತು ಸುರುಳಿ ಬಿಚ್ಚಲಾಗಿದೆ. ಕಂಬಕ್ಕೆ ಕಟ್ಟಿ ಸುರುಳಿ ಬಿಚ್ಚಿದ್ರೆ ಆಗಲ್ಲ, ಹಾರಿಸ್ಬೇಕು ಅಲ್ವಾ? ಸೊ ಯಾವ್ದು ಕರೆಕ್ಟ್? ಇಲ್ಲಿ ಸುರುಳಿ ಬಿಚ್ಚಿ ಹಾರಿಸ್ಬೇಕು, ಇಲ್ಲಿಲ್ಲ. ಅದು ಧ್ವಜದ ಕಂಬಕ್ಕೆ ಕಟ್ಟಲಾಗಿದೆ ಮತ್ತು ಹಾರಿಸಲಾಗಿದೆ ಅಲ್ವಾ? ಮಡಚಲಾಗಿದೆ ಅಂದಾಗ ಧ್ವಜದ ಕಂಬಕ್ಕೆ ಕಟ್ಟಲಾಗಿದೆ ಮತ್ತು ಹಾರಿಸಲಾಗಿದೆ, ಕಂಬಕ್ಕೆ ಕಟ್ಟು ಸುರುಳಿ ಬಿಚ್ಚಿ ಹಾರಿಸ್ಬೇಕು, ಹಾಗಾಗಿ ಇದು ತಪ್ಪಾಗತ್ತೆ. ಓಕೆ, ಸಂಗೀತ ರತ್ನಾಕರ ಬರೆದವರು ಯಾರು? ಶಾರಂಗದೇವ. ಓಕೆ, ಸಾರಂಗ ಅಥವಾ ಶಾರಂಗ ಅಂತ ಕರಿತೀವಿ. ಕರ್ನಾಟಕ ಸರ್ಕಾರ ಮಾನವೀಯ ಪುರಸ್ಕಾರ ಕಾರ್ಯಕ್ರಮಗಳಿಗೆ ಪ್ರಶಸ್ತಿ ಕೊಡುತ್ತೆ, ಯಾವುದೊಂದು ಬಸವ ಪುರಸ್ಕಾರ. ಸರ್ ಬಸವ ಪುರಸ್ಕಾರ ತುಂಬಾ ಜನ ಡೌಟ್. ಸರ್ ಬಸವ ಪುರಸ್ಕಾರದಲ್ಲಿ ಏನ್ ಹೇಳ್ತೇವೆ? ಮಾನವೀಯ ಅಂತಂದ್ರೆ ಇಟ್ಸ್ ನಾಟ್ ಎಕ್ಸಾಕ್ಟ್ಲಿ ಮಾನವೀಯ ಅಂತಲ್ಲ, ಯಾಕಂದ್ರೆ ಸೇವೆಗಳು ಮಾಡಿರೋದು, ಬೇರೆ ರೀತಿಯಾದ ಹೆಲ್ಪ್ಗಳು ಮಾಡಿರೋದು, ಸೊ ಅಂತದ್ದಕ್ಕೆ ಮಾನವೀಯ ಅಂತ ಕನ್ಸಿಡರ್ ಮಾಡ್ತಾರೆ. ಓಕೆ, ಇದನ್ನ ನಾನು ಸಾಲ್ವ್ ಮಾಡಕ್ ಹೋಗಲ್ಲ, ಆನ್ಸರ್ ಹೇಳ್ತಾ ಹೋಗ್ತೀನಿ, ಯಾಕಂದ್ರೆ ಈ ಪೆನಲ್ ಆಗಲ್ಲ. ನಾವು ಕರೆಂಟ್ ಇದ್ರಲ್ಲಿ ಮಾಡ್ತೀವಲ್ಲ ಮೆಂಟಲ್ ಎಬಿಲಿಟಿ ಸೀರೀಸ್ ಅಲ್ಲಿ ಸಾಲ್ವ್ ಮಾಡೋಣ ಸ್ನೇಹಿತರೆ. ಸೊ ಇಲ್ಲಿ ನೋಡಿ ಇದೇನಿಲ್ಲ, ಇದೆಲ್ಲ ಈಸಿ ಇದೆ, ಸಾಲ್ವ್ ಮಾಡೋಂಥದ್ದು ಏನಿಲ್ಲ ಇಲ್ಲಿ. ಸಿ ಎಫ್ ಐ ಎಲ್ ನೋಡಿ, ಸಿ ಆದ್ಮೇಲೆ ಎ ಬಿ ಸಿ ಡಿ ಇ ಎಫ್ ಎರಡು ಬಿಟ್ಟು ಎಫ್ ಆಗಿದೆ, ಎರಡು ಬಿಟ್ಟು ಐ ಆಗಿದೆ. ಎಲ್ ಆದ್ಮೇಲೆ ಏನು ಈಗ ಎ ಬಿ ಸಿ ಡಿ ಇ ಎಫ್ ಐ ಜಿ ಎಚ್ ಐ ಜೆ ಕೆ ಎಲ್, ಎಲ್ ಆದ್ಮೇಲೆ ಎಂ ಎನ್ ಬಿಟ್ಟು ಓ ಬರ್ಬೇಕು, ಇಲ್ಲಿ ಎರಡು ಬಿಟ್ಟು ಓ ಬರ್ಬೇಕು. ಸೊ ರೈಟ್ ಆನ್ಸರ್ ಯಾವುದು ಓ. ಸೊ ಆತರ ಓಕೆ, ಇದು ಸ್ಟೇಟ್ಮೆಂಟ್ಸ್. ಇದು ಆಕ್ಚುಲಿ ಇದು ಹೇಳಕ್ಕೆ ಸಾಧ್ಯವಿಲ್ಲ, ಯಾಕಂದ್ರೆ ಇದು ಹೋದ್ರೆ ಗೊತ್ತಾಗತ್ತೆ, ನಾನು ಇಲ್ಲಿ ಡ್ರಾ ಮಾಡಕ್ ಆಗಲ್ಲ, ಇಲ್ಲಿ ಜಾಗ ಸಾಕಾಗಲ್ಲ, ಹಿಂಗ್ ಬರುತ್ತದು, ಹಿಂಗೆ ಡ್ರಾ ಮಾಡ್ಬೇಕು, ಲಾಗಲ್ಲ ಇದ್ರಲ್ಲಿ ಡ್ರಾ ಮಾಡಕ್ಕೆ. ಓಕೆ, ನಾವು ಮಾಡೋಣ, ಮೆಂಟಲ್ ಎಬಿಲಿಟಿ ಅಲ್ಲಿ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ, ಅಲ್ಲಿ ಹೇಳ್ತಾ ಹೋಗ್ತೇನೆ. ಸೊ ಇವೆಲ್ಲ ಈಸಿ ಕ್ವಶನ್ಸ್ ನೀವೇ ಮಾಡಿರ್ತೀರಿ, ಯಾಕಂದ್ರೆ ಇದನ್ನ ಎಚ್ ಕೆ ನಾನು ಹೇಳುವಂತ ಸಿಟಿ ಇಲ್ಲ. ರೈಟ್ ಆನ್ಸರ್ ಸೌತ್ ಬರುತ್ತೆ ಇದ್ರದ್ದು, ಮಾಡಿ ಇಲ್ಲಿ ನಿಮಗೆ ಇದು ಜಸ್ಟ್ ಡೈರೆಕ್ಷನ್, ವೆರಿ ಈಸಿ ಕ್ವಶನ್ಸ್ ಇವೆಲ್ಲ. ಇದು ರೈಟ್ ಆನ್ಸರ್ ಅಷ್ಟೇ. ರಾಮ ಕಿಶನ್ಗಿಂತ ದೊಡ್ಡವನು ಬರ್ಕೊಳ್ಳಿ, ಹಿಂಗೆಲ್ಲ ರಾಮ್ ಇಸ್ ಗ್ರೇಟರ್ ದನ್ ಕಿಶನ್, ಮಂಜು, ಈ ತರ ಬರ್ಕೊಳ್ಳಿ. ಅದ್ರ ರೈಟ್ ಆನ್ಸರ್ ಹೇಳ್ಬಿಡ್ತೀನಿ ನಾನು, ವೆರಿ ಈಸಿ, ಇದು ಈಸಿ ಇದೆ, ಇದು ಕೂಡ ಮಾಡುವಂಥದ್ದು ಏನಿಲ್ಲ ಇದು. ಓಕೆ, ನೆಕ್ಸ್ಟ್ ಇದು ಸರಾಸರಿ ಕಂಡು ಹಿಡಿದು, ಇದು ಈಸಿ ಇದೆ, ಏನಿಲ್ಲ ಇಲ್ಲಿ ಡೀಟೇಲ್. ಇದನ್ನ ನೋಡಿ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ, 50 ಇದೆ, ಇಲ್ಲಿ 20 ಕೊಡಿ, 30 ಮಧ್ಯದಲ್ಲಿ ಇದೆಯಲ್ಲ 30 ಮಾಡ್ಕೊಳ್ಳಿ. ಸೊ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ 32 ಬರುತ್ತೆ ಆನ್ಸರ್. ನೆಕ್ಸ್ಟ್ ಇದಕ್ಕೆ ರೈಟ್ ಆನ್ಸರ್ ಏನು, 17 × 4092 / 32 ಭಾಗಿಸಿದಾಗ ನಮ್ಗೇನು ಶೇಷ ಉಳಿಲ್ಲ, ಇದ್ರೆ ಡೈರೆಕ್ಟ್ ಆಗಿ ಭಾಗ ಆಗುತ್ತೆ. ಇಲ್ಲಿ 2 ಇದೆ, ಇಲ್ಲಿ 6 ಇದೆ, 7 × 32 = 42 ಬರುತ್ತೆ. 2 ಏಗೇನ್ ಶೇಷ, 2 ರಿಂದ 2. ಈ ತರ ಜಸ್ಟ್ ಶಾರ್ಟ್ ಕಟ್ ಅಲ್ಲಿ ನೋಡಿದ್ರು ಕೂಡ ನಮ್ಗೆ ಶೇಷ ಉಳಿಲ್ಲ, 0 ಬರುತ್ತೆ. 2 ಸಂಖ್ಯೆ ಗುಣಲಬ್ಧ 35, ಅವುಗಳ ವರ್ಗಗಳ ಮೊತ್ತ 74. ಆದರೆ ಆ 2 ಸಂಖ್ಯೆಗಳು ಯಾವುವು? ಇದು ಅಷ್ಟೇ, ಇದು ನೋಡಿ ಇಲ್ಲಿ ಮಾಡಕ್ಕಾಗಲ್ಲ ಅಷ್ಟೇ ಸ್ನೇಹಿತರೆ, ಏನಿಲ್ಲ. ಇದೇನಂದ್ರೆ ನಿಮ್ಗೆ a × b ಕೊಟ್ಟಿದ್ದಾನೆ, ಇನ್ನೊಂದು a² + b² ಕೊಟ್ಟಿದ್ದಾನೆ. ಓಕೆ, ನೀವು ಈ ಒಂದು ಫಾರ್ಮುಲಾ ಇದನ್ನು ಬರ್ಕೊಂಡು ಸಾಲ್ವ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ. a + b² ಹಾಕೊಂಡು ನೀವು ಮಾಡಿ ಗೊತ್ತಾಗುತ್ತೆ ಏನಾಗುತ್ತೆ. a + b² a² + b² + 2 × ab ಮಾಡಿ. ಇಲ್ಲಿ ab ಅಂದ್ರೆ ಎಷ್ಟು ಸರ್? 35 ಕೊಟ್ಟಿದ್ದಾನೆ. a² + b² ಅಂದ್ರೆ ಎಷ್ಟು ಸರ್? 74 ಕೊಟ್ಟಿದ್ದಾನೆ. ಓಕೆ, ಇದನ್ನ ಇಲ್ಲಿ ಹಾಕಿ, ನಿಮ್ಗೆ 12 ಬರುತ್ತೆ ಸಾಲ್ವ್ ಮಾಡೋದು. a + b 12 ಬರುತ್ತೆ. a + b ಇದನ್ನ ಸಾಲ್ವ್ ಮಾಡಿ ನೀವು, a + b ನಿಮ್ಗೆ 12 ಬರುತ್ತೆ. ಇಲ್ಲಿ a + b 12 ಬರೋದು ಯಾವುದು? 5 ಮತ್ತು 7 ಕೂಡಿದ್ರೆ a + b 12 ಬರೋದು, ಇದೊಂದೇ ಇರೋದು. ಓಕೆ, ನೀವು ಮಾಡಿ ನಿಮ್ಗೆ ಗೊತ್ತಾಗುತ್ತೆ ಸ್ನೇಹಿತರೆ, ನಾನು ಇಂಟು ಕೊಡ್ತಾ ಹೋಗ್ತೀನಿ ಅಷ್ಟೇ. ಓಕೆ, ಇದು ಈಸಿ ಇದೆ, ಇದು ಮಾಡುವಂತ ಎಲ್ಲಾ ಕ್ವಶನ್. ಒಂದು ಕ್ವಶನ್ಸ್, 2 ಕ್ವಶನ್ ನಿಮ್ಗೆ ಡಿಫಿಕಲ್ಟಿ ಅನ್ಸ್ಬೋದು, ಬಟ್ ಬೇರೆ ಎಲ್ಲಾ ಕ್ವಶನ್ಸ್ ನಿಮ್ಗೆ ಮೆಂಟಲ್ ಎಬಿಲಿಟಿ ಈಸಿ ಇದೆ ಸ್ನೇಹಿತರೆ. ಇದು ಅಷ್ಟೇ, ಇದು ವೆರಿ ಈಸಿ ಕ್ವಶನ್. 6 ಬಾರಿ ಒಂದು ಸಂಖ್ಯೆನ 10 ರಿಂದ ಭಾಗಿಸಿ ಕಡಿಮೆ ಮಾಡಿದ್ರೆ 50 ಸಮಾಗತ್ತೆ, ಆ ಸಂಖ್ಯೆ ಯಾವುದು? ಆ ಸಂಖ್ಯೆ ಬಂದು 10. ನಾನು ನೋಡಿದ ತಕ್ಷಣ ಹೇಳ್ಬೋದು, ಸಿಂಪಲ್ ಇದು. 6 ರಿಂದ ಒಂದು ಸಂಖ್ಯೆ ಅಂದ್ರೆ x ಅಂತ ಇಟ್ಕೊಳ್ಳಿ, 10 ರಿಂದ ಕಡಿಮೆ ಮಾಡಿದ್ರೆ ಅಂದ್ರೆ -10 = 50. ಈ ಎಕ್ಸ್ ನ ಸಾಲ್ವ್ ಮಾಡಿ, ನೀವು ಸಾಲ್ವ್ ಮಾಡಿದ್ರೆ ಏನ್ ಬರುತ್ತೆ? 10 ಬರುತ್ತೆ. ಈ ಕಡೆ ಬರುತ್ತೆ 60 ಆಗತ್ತೆ. x = 60/6 ಮಾಡಿ. ಇದು ಈಸಿ ಕ್ವಶನ್. ಇಲ್ಲಿ 6 ಮುಖಗಳು ಅಂದ್ರೆ 6 ಇದೆ, ಇಲ್ಲಿ 5 ಇದೆ, 1 2 5 ಇದೆ. 6 ಈ ಕಡೆ 6 ಇದ್ದಾಗ ಈ ಕಡೆ ಸೈಡ್ ಬಿಟ್ಟಿದ್ದಾನೆ, ಈ ಕಡೆ ಕೆಳಗಡೆ ಬಿಟ್ಟಿದ್ದಾನೆ. ಇದು 4 ಆಯ್ತು, ಸೈಡ್ ಬಿಟ್ಟಿದ್ದಾನೆ. ನೆಕ್ಸ್ಟ್ 3 ಬರ್ಬೇಕು ಅಂದ್ರೆ ಟ್ರಯಾಂಗಲ್, ಎಲ್ಲಿ ಬಿಡಬೇಕು? ಸೈಡ್ ಅದಲ್ಲ, ಕೆಳಗಡೆ ಬಿಡಬೇಕು. ಸೊ ಆಪ್ಷನ್ ದಿಸ್ ಇಸ್ ದ ರೈಟ್ ಆನ್ಸರ್ ಅಷ್ಟೇ. ಇದು ವೆರಿ ಈಸಿ ಕ್ವಶನ್ ಆಗಿ. ಕೆಳಗಿನೊಳಗೆ ಯಾವುದು ಮೂಲಭೂತ ಕರ್ತವ್ಯ ಅಲ್ಲ? ನಾ ರೈಟ್ ಆನ್ಸರ್ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಯಾವುದಲ್ಲ ಅಂದ್ರೆ ಕೆಲಸದ ನ್ಯಾಯಯುತ ಮತ್ತು ಮಾನವೀಯ ಪರಿಸ್ಥಿತಿ ಸುರಕ್ಷಿತಗೊಳಿಸಲು ಮತ್ತು ಮಾತೃತ್ವ ಪರಿಹಾರಕ್ಕಾಗಿ ಅಂತಿದೆಯಲ್ಲ, ಅದು ವರ್ಕ್ ಫಾರ್ ಮೆಟರ್ನಿಟಿ ರಿಲೀಫ್ ಟು ಸೆಕ್ಯೂರ್ ಜಸ್ಟ್ ಅಂಡ್ ಹ್ಯೂಮನ್, ಇದು ಅಲ್ಲ. ಅಂದ್ರೆ ಫಂಡಮೆಂಟಲ್ ರೈಟ್, ಡ್ಯೂಟಿ, ಹಕ್ಕಲ್ಲ, ಇದು ಡ್ಯೂಟಿ, ಕರ್ತವ್ಯ ಅಲ್ಲ. ಓಕೆ, ಸರಿಯಾದದನ್ನ ಹಾರಿಸ್ಬೇಕು. ಓಕೆ, 5th ಶೆಡ್ಯೂಲ್ ಅಂದ್ರೆ 5ನೇ ಶೆಡ್ಯೂಲು ಅಂದ್ರೆ ಅನುಸೂಚಿ ಯಾವ್ದಕ್ಕೆ ಸಂಬಂಧಪಟ್ಟಿದೆ? ಅದು ಬುಡಕಟ್ಟು, ಗೊತ್ತಿದೆ. ಎಸ್, ಕೆಲವು ರಾಜ್ಯಗಳ ಬುಡಕಟ್ಟು, ಈಶಾನ್ಯ ರಾಜ್ಯಗಳಲ್ಲಿ. 6ನೇ ಅನುಸೂಚಿ ಅದು ಕೂಡ ಕೆಲವು ರಾಜ್ಯಗಳಿಗೆ ಬುಡಕಟ್ಟಿಗೆ ಸಂಬಂಧಪಟ್ಟಿದೆ. 8 ಲ್ಯಾಂಗ್ವೇಜ್, ಶೆಡ್ಯೂಲ್ ಲ್ಯಾಂಗ್ವೇಜ್ ಸಂಬಂಧಪಟ್ಟಿದೆ, ಸರಿ ಇದೆ. 9 ಇದು, 9 ತಪ್ಪಿದೆ, ಪಕ್ಷಾಂತರ ಆಧಾರ ಅಲ್ಲ. 9th ಶೆಡ್ಯೂಲ್ ಅಲ್ಲಿ ನಾವೇನ್ ಮಾಡ್ತೀವಿ? ಒಂದಷ್ಟು ರಿಲೇಟೆಡ್ ಇನ್ಫಾರ್ಮೇಶನ್ ಇರ್ತೀವಿ, ಸೋ ದಟ್ ಅದನ್ನ ಹೈಕೋರ್ಟ್ ಆಗಲಿ ಸುಪ್ರೀಂ ಕೋರ್ಟ್ ಆಗಲಿ ನಾವೇನ್ ಮಾಡಕ್ಕಾಗಲ್ಲ, ಕೇಸ್ ಹಾಕಕ್ಕಾಗಲ್ಲ ಅಂತ. ಸೊ ಇಲ್ಲಿ ಯಾವ್ದು ತಪ್ಪಾಗಿರೋದು ಡಿಸ್ಕ್ವಾಲಿಫಿಕೇಶನ್ ಆನ್ ದ ಗ್ರೌಂಡ್ ಆಫ್ ಡಿಫೆಕ್ಷನ್, 9th ಶೆಡ್ಯೂಲ್ 10th ಶೆಡ್ಯೂಲ್ ಅಲ್ಲಿ ಬರೋದು. ಓಕೆ, ನೆಕ್ಸ್ಟ್ ಬರ್ತೇನೆ. ಕೆಳಗಿನಲ್ಲಿ ಯಾವುದು ಸಂವಿಧಾನಿಕ ಸಂಸ್ಥೆ ಆಗಿದೆ? ಪರಿಶಿಷ್ಟ ಜಾತಿ ಆಯೋಗ ಸಾಂವಿಧಾನಿಕ ಸಂಸ್ಥೆ. ಕಣ್ಮುಚ್ಕೊಂಡು ಟಿಕ್ ಮಾಡಿ, ಅಲ್ವಾ? ಸೊ ನೆಕ್ಸ್ಟ್, ಕರ್ನಾಟಕದ ಹೊಸದಾಗಿ ರಚಿಸಲಾದ ಜಿಲ್ಲೆ ಯಾವುದು? ಇದು ನೀವು ಕಣ್ಮುಚ್ಕೊಂಡು ಹೇಳ್ತೀರಪ್ಪ, ನೀವೇ ಹೇಳ್ತೀರಾ, ಹೇಳಿ ನೋಡ, ಕಮೆಂಟ್ ಮಾಡಿ. ಇಲ್ಲೇ ಇದೆಯಲ್ಲ ವಿಜಯನಗರ, ಬಳ್ಳಾರಿ ಅಲ್ವಾ, ವಿಜಯನಗರ ಮಾಡಿದ್ವಲ್ಲ. QZSS, NAVIC, BIDO ಇವುಗಳು ಏನು? ಇವುಗಳೆಲ್ಲ ನೇವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್. NAVIC ಅಂದ್ರೆ ನೇವಿಗೇಷನ್, ಸಂಚರಣೆ ಉಪಗ್ರಹ ವ್ಯವಸ್ಥೆ. ಇಲ್ಲಿ ನೋಡಿ ನೇವಿಗೇಷನ್. QZSS ಯಾವ್ದು? ಇದು ಜಪಾನ್ದು. BIDO ಯಾವುದು? ಕಮೆಂಟ್ ಮಾಡಿ ನೋಡೋಣ. ಅತ್ಯಂತ ಎರಳವಾಗಿರುವ ಹಸಿರು ಅನಿಲ ಯಾವುದು? ಕೊಟ್ಟಿರೋದ್ರಲ್ಲಿ ಕಾರ್ಬನ್ ಡೈಆಕ್ಸೈಡ್, ಇಲ್ಲಿ ನೈಟ್ರೋಜನ್ ಇಲ್ಲ, ಮೀಥೇನ್, ಕಾರ್ಬನ್ ಡೈಆಕ್ಸೈಡ್, ಮಾನಾಕ್ಸೈಡ್, ನೀರಾವಿ ಕೊಟ್ಟಿದ್ದಾರೆ. ಎಸ್, ವಾಟರ್ ವೇಪರ್ ಇಸ್ ದ ರೈಟ್ ಆನ್ಸರ್. ಕೊಟ್ಟಿರೋದ್ರಲ್ಲಿ ಅತ್ಯಂತ ಯಾವ್ದು ಜಾಸ್ತಿ ಹಸಿರು ಮನೆಯಲ್ಲಿ ಅಂದ್ರೆ ನೀರಾವಿ, ವಾಟರ್ ವೇಪರ್. ಓಕೆ, ಮಾಹಿತಿ ಹಕ್ಕು ಕಾಯ್ದೆ ಸಂಬಂಧಿಸಿದ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ? ರೈಟ್ ಇನ್ಫಾರ್ಮೇಶನ್ ಆಕ್ಟ್ ಗೆ ತಪ್ಪಾಗಿರೋದೇನು ಅಂತ, RTI ಆಕ್ಟ್. ಓಕೆ, ನಾನು ಆನ್ಸರ್ ಹೇಳ್ಬಿಡ್ತೀನಿ ಯಾವ್ದು ತಪ್ಪಾಗಿದೆ ಅಂತ. ನೋಡಿ, ಮಾಹಿತಿ ಪಡಿಬೇಕು ಅಂದಾಗ ಇಲ್ಲಿ ಭದ್ರತಾ, ಸೆಕ್ಯೂರಿಟಿ ಪರ್ಪಸ್, ಹೊರ ದೇಶದ ವ್ಯವಹಾರ, ಇದ್ರ ಬಗ್ಗೆ ಮಾಹಿತಿ ಕೊಡಲ್ಲ. ಹಾಗಾಗಿ ಇದು ಸರಿ ಇದೆ, ಇದು ತಪ್ಪಾಗಿಲ್ಲ. ಆಪ್ಷನ್ 1. ಮಾಹಿತಿ ಹುಡುಕೋರು ಮಾಹಿತಿಗಾಗಿ ಕಾರಣ ನೀಡುವ ಅಗತ್ಯವಿಲ್ಲ. ಎಸ್, ಮಾಹಿತಿ ಪಡೆಯಲು ಯಾವುದೇ ನಿಗದಿತ ಅರ್ಜಿ ನಮೂನೆ ಇಲ್ಲ, ಇದು ತಪ್ಪು. ಒಂದು ಅರ್ಜಿ ನಮೂನೆ ಇದೆ, RTI ಇದು ಫಾರ್ಮೇ ಬರುತ್ತೆ, ಅದರಲ್ಲಿ ಅವರು ಫಿಲ್ ಮಾಡಿ ಮಾಡಬೇಕು. ಹಾಗಾಗಿ ಆಪ್ಷನ್ C ತಪ್ಪು. ಯಾವ ವರ್ಷದಲ್ಲಿ ಭಾರತದಲ್ಲಿ ಮೊದಲ ಸಾರ್ವತ್ರಿಕ ಚುನಾವಣೆ? 1951-52 ಅಲ್ವಾ? ಎಸ್, ಎಲ್ಲ ಮಾಡಿರೋ ಕ್ವಶನ್ಸ್ ಗಳ ಸ್ನೇಹಿತರೆ. ಮೈಟೋಸಿಸ್ ಮತ್ತು ಮಿಯೋಸಿಸ್ಗೆ ಸಂಬಂಧಿಸಿದಂತೆ ಕೆಳಗಿನಲ್ಲಿ ಯಾವುದು ತಪ್ಪಾಗಿದೆ? ಅಂತ ಕೊಟ್ಟಿದ್ದಾನೆ. ಯಾವ್ದು ತಪ್ಪಾಗಿದೆ ನೋಡಿ, ಇಲ್ಲಿ ತಪ್ಪಾಗಿರೋದು ನಾನು ಹೇಳ್ಬಿಡ್ತೀನಿ. ಬೋತ್ ಆರ್ asexual reproductive process ಅಂತ ಇದೆ, ಇದು ತಪ್ಪು. ವಾಟ್ ಇಸ್ ನೋಡಿ, ಎರಡು ಕೂಡ ಕೋಶ ವಿಭಜನೆ, ಆದ್ರೆ ಮೈಟೋಸಿಸ್ ಏನೋ ಸ್ಟೊಮ್ಯಾಟಿಕ್ ಸೆಲ್, ಇದು ಸ್ಟೊಮ್ಯಾಟಿಕ್ ಸೆಲ್ಸ್ ನ ಮಾತ್ರ, ಇದು ಅಂದ್ರೆ ಸೆಕ್ಷುಯಲ್ ಸೆಲ್ಸ್ ಅಲ್ಲ, ಅದು ಸ್ಟೊಮ್ಯಾಟಿಕ್ ಸೆಲ್ಸ್. ಮಿಯೋಸಿಸ್ ಸೆಕ್ಷುಯಲ್ ಸೆಲ್ಸ್. ಓಕೆ, ಸೆಕ್ಷುಯಲ್ ಸೆಲ್ಸ್ ನ ಅದು ವಿಭಜನೆ ಮಾಡ್ತಕ್ಕಂಥದ್ದು. ಎರಡು ಅಲೈಂಗಿಕ ಸಂತಾನೋತ್ಪತ್ತಿ ಅನ್ನೋದಿಲ್ಲ, ಅದು ತಪ್ಪು. ಮಿಯೋಸಿಸ್ ಲೈಂಗಿಕ ಸಂತಾನೋತ್ಪತ್ತಿಯ ಸೆಲ್ಸ್ ಗಳನ್ನ ಮಾಡುತ್ತೆ. ಲಿಡಾರ್, ಲೈಟ್ ಸೆನ್ಸಿಂಗ್ ಮೆಥಡ್, ರಿಮೋಟ್ ಸೆನ್ಸಿಂಗ್ ವಿಧಾನ. ಲಿಡಾರ್ನ ಯಾವ್ದಕ್ಕೆ ಯೂಸ್ ಮಾಡ್ತೀವಿ? ಓಕೆ, ಇದು ಈಸಿ ಕ್ವಶನ್. ಭಾರತ ಸರ್ವೋಚ್ಚ ನ್ಯಾಯಾಲಯ ಎಷ್ಟು ನ್ಯಾಯಾಧೀಶ ಅನುಮೋದನೆ ಬಲವನ್ನು ಹೊಂದಿದೆ? 34. ಇದು ಕೂಡ ಸ್ಟ್ಯಾಟಿಕ್ ಕ್ವಶನ್. ಕೆಳಗಿನಲ್ಲಿ ಯಾವುದೋ ಆವರ್ತಕ ಸಾಮಾಯಿಕ ಕೋಷ್ಟಕದಲ್ಲಿ ಕಂಡು ಬರುವುದಿಲ್ಲ, ಅಂದ್ರೆ ನಮ್ಮ ಪಿರಿಯೋಡಿಕ್ ಟೇಬಲ್ ಯಾವುದು ಇಲ್ಲ ಅಂತ, ಎಥೀರಿಯಂ ಇಲ್ಲ. ಓಕೆ, ಸರಿಯಾದದನ್ನ ಆರಿಸ್ಬೇಕು. ಮಹಿಳಾ ಸಹಾಯವಾಣಿ ತಪ್ಪು, ಇದು 1098 ಬರುತ್ತೆ, ಇಲ್ಲಿ ಉಲ್ಟಾ ಕೊಟ್ಟಿದ್ದಾನೆ, ರಾಂಗ್ ಇದು. ಓಕೆ, 1098 ಬರಬೇಕು. ತುರ್ತು ಪರಿಸ್ಥಿತಿ ಇದು 100 ಬಂದು ನಮಗೇನು ಪೊಲೀಸ್ಗೆ ಸರ್, ತುರ್ತು ಪರಿಸ್ಥಿತಿಗಲ್ಲ. ಸೈಬರ್ ಅಪರಾಧ ವರದಿ ಪೋರ್ಟಲ್, ಎಸ್ ದಿಸ್ ಇಸ್ ರೈಟ್ ಆನ್ಸರ್, ಸಿ ಇಸ್ ದ ರೈಟ್ ಆನ್ಸರ್. ಹಿರಿಯ ನಾಗರಿಕರ ಸಹಾಯವಾಣಿ ಬಂದು 14567. ಓಕೆ, ಹಿರಿಯ ನಾಗರಿಕ, ಸೀನಿಯರ್ ಸಿಟಿಸನ್ಸ್ ಹೆಲ್ಪ್ ಲೈನ್. ಸೊ ಯಾವ್ದು ಸರಿ? ನಮ್ಗೆ ಆಪ್ಷನ್ C ಇಸ್ ದ ರೈಟ್ ಆನ್ಸರ್. ಇದು ಸೈಬರ್ ಕ್ರೈಮ್ 1930. ಯಾವ ರಾಜ್ಯಗಳು ಏಕ ಸದಸ್ಯ ಶಾಸಕಾಂಗ ಹೊಂದಿದೆ? ಕರ್ನಾಟಕ ಉತ್ತರ, ಅಂದ್ರೆ ಕೇರಳ. ಆದ್ರೆ ಕೇರಳ ಮಾತ್ರ ಏಕ ಸದಸ್ಯ, ಅಂದ್ರೆ ವಿಧಾನ ಮಂಡಲದಲ್ಲಿ ವಿಧಾನಸಭೆ ಇದೆ, ವಿಧಾನ ಪರಿಷತ್ ಇಲ್ಲ. ಅಲ್ಲಿ ಬೇರೆ ರಾಜ್ಯದ ವಿಧಾನ ಪರಿಷತ್ ಕೂಡ ಇದೆ. ಪಾರ್ಥೆನೋಕಾರ್ಪಿಕ್ ಹಣ್ಣು ಯಾವುದು? ಬಾಳೆಹಣ್ಣು. ವಾಟ್ ಇಸ್ ಪಾರ್ಥೆನೋಕಾರ್ಪಿಕ್ ಅಂದ್ರೆ ಏನು? ಅಂದ್ರೆ ಅದರ ಬೀಜದಿಂದ ಉಟ್ಸಲ್ಲ ನಾವು, ಅದು ಬಾಳೆಹಣ್ಣು ಬೀಜ ಇದೆಯಾ? ಇಲ್ಲ. ಫಿಗ್ ಆಗಿರ್ಬೋದು, ಬನಾನಾ ಆಗಿರ್ಬೋದು, ಇವೆಲ್ಲ ಪಾರ್ಥೆನೋಕಾರ್ಪಿಕ್ ಉದಾಹರಣೆ. 180 ಡಿಗ್ರಿ ರೇಖಾಂಶವನ್ನ ನಾವು ಅಂತಾರಾಷ್ಟ್ರೀಯ ಡೇಟ್ ಲೈನ್ ಅಂತ ಕರಿತೀವಿ. 0 ಮೆರಿಡಿಯನ್ 0 ಡಿಗ್ರಿ, ಮೆರಿಡಿಯನ್ ಪ್ರೈಮ್ ಮೆರಿಡಿಯನ್ ಅಂದ್ರೆ 0 ಡಿಗ್ರಿ. 180 ಡಿಗ್ರಿ ನಾವು ಇಂಟರ್ನ್ಯಾಷನಲ್ ಡೇಟ್ ಲೈನ್ ಅಂತ ಕರಿತೀವಿ. ಆಪ್ಷನ್ D ಇಸ್ ದ ರೈಟ್ ಆನ್ಸರ್. ನಮ್ಮ ಸೌರವು ಅತ್ಯಂತ ಬಿಸಿಯಾದ ಗ್ರಹ ಯಾವುದು? ವೆರಿ ಈಸಿ ಕ್ವಶನ್ ಇದು, ವೀನಸ್, ಅಂದ್ರೆ ಶುಕ್ರ ಗ್ರಹ. ಸರಿಯಾದದನ್ನ ಆರಿಸು. ಅವನೇ ಇಲ್ಲಿ ಮ್ಯಾಚ್ ಮಾಡಿದ್ರೆ ಯಾವ್ದು ಸರಿ? ಬಂಗಾಳ 1905 ಆಗಿದೆ ವಿಭಜನೆ ಅಲ್ವಾ, ಇದು 1905, ಇದು 1942 ಆಗಿದ್ದು, ಇದು 1920 ನೋಡಿ, ಇದು ಉಲ್ಟಾ ಕೊಟ್ಬಿಟ್ಟ. ಉಪ್ಪಿನ ಸತ್ಯಾಗ್ರಹ ಒಂದ್ ಸರಿ ಇದೆ 1930, ಇದು ಇದು ಎಕ್ಸ್ಚೇಂಜ್ ಮಾಡ್ಬಿಟ್ಟಿದ್ದಾನೆ. ಓಕೆ, ಸೊ ರೈಟ್ ಆನ್ಸರ್ ಇಲ್ಲಿ ಆಪ್ಷನ್ ಸಿ ಸರಿಯಾಗಿರೋದು ಯಾವುದು ಅಂತ ಕೇಳಿದ್ದಾನೆ. ಓಕೆ, ನೆಕ್ಸ್ಟ್ ಬರೋಣ. ಕ್ಲೋರೋಫಿಲ್ ಯಾವ ಆಯಾನ ಹೊಂದಿದೆ? ಮೆಗ್ನೀಷಿಯಂ ಆಯಾನ ಹೊಂದಿದೆ. ಇವುಗಳಲ್ಲಿ ಯಾವುದು ತಪ್ಪು? ನೋಡಿ, ತಾಮ್ರ ಸಲ್ಫೇಟ್ ನೀಲಿ ಕಲರ್ ಇದೆ, ಬೆರಿಯಂ ಸಲ್ಫೇಟ್ ಬಿಳಿ ಇದೆ, ಸಿಲ್ವರ್ ಕ್ಲೋರೈಡ್ ಕೂಡ ಗ್ರೇ ಇಲ್ಲ, ಇದು ತಪ್ಪು. ಇದು ಕೂಡ ವೈಟ್ ಕಲರ್ ಇದೆ, ಬಿಳಿ, ಅದು ತಪ್ಪು. ಬೆಳಕಿನ ವೇಗೇನು? 3×10⁵ ಏಟ್ ಅಲ್ವಾ, 5/8 ಕಮೆಂಟ್ ಮಾಡಿ. ಇವುಗಳಲ್ಲಿ ಯಾವುದು ಅಂತರ್ಸಾರ್ವ ಗ್ರಂಥಿಯಾಗಿದೆ? ಅಂದ್ರೆ ಎಂಡೋಕ್ರೈನ್, ಥೈರಾಯ್ಡ್ ಇಸ್ ದ ಎಂಡೋಕ್ರೈನ್ ಬ್ರದರ್, ಥೈರಾಯ್ಡ್. ಓಕೆ ನೋಡಿ, ಕಿಲೋಮೀಟರ್ ಕೊಟ್ಟಿದ್ದಾನೆ, ಮೀಟರ್ ಪರ್ ಸೆಕೆಂಡ್ ಅಲ್ಲ ಇದು. ಇಲ್ಲಿ ನೋಡಿ, ಅದಕ್ಕೆ ಕನ್ಫ್ಯೂಸ್ ಆಗೋದು, 3×10⁵ ಮೀಟರ್ ಪರ್ ಸೆಕೆಂಡ್, ಇದು ಕಿಲೋಮೀಟರ್ ಪರ್ ಸೆಕೆಂಡ್, ಇಲ್ಲೂ ಕಿಲೋಮೀಟರ್ 3×10⁸ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಬರ್ಬೇಕಲ್ವಾ. ಎಸ್, ಇವುಗಳಲ್ಲಿ ತಪ್ಪಾದದನ್ನ ಆರಿಸ್ಬೇಕು. ಥರ್ಮೋಡೈನಮಿಕ್ ತಾಪಮಾನ ಕೆಲ್ವಿನ್, ಎಸ್ ಕರೆಕ್ಟ್ ಇದೆ. ವಸ್ತುವಿನ ಪ್ರಮಾಣ ಅಂದ್ರೆ ಇಲ್ಲಿ ಇಂಗ್ಲಿಷ್ ನೋಡಿ, ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ನ ಮೋಲ್ ಇಂದ ಅಳಿತೀವಿ, ಕರೆಕ್ಟ್ ಇದೆ. ಅಳಿಯೋದು ಯೂನಿಟ್. ವಿದ್ಯುತ್ ಪ್ರವಾಹ ಅಂದ್ರೆ ಕರೆಂಟ್ ನ ಅಳಿತಕ್ಕಂಥ ಆಂಪಿಯರ್. ಪ್ರಕಾಶ ತೀವ್ರತೆ ಇಂಟೆನ್ಸಿಟಿ ಅಳಿಯೋದು ಅಲ್ಬಿಡೋ ಅಲ್ಲ, ಏನ್ ಸರ್? ಕ್ಯಾಂಡಲ ಅಂತ ಕರಿತೀವಿ. ಸೊ ಇದು ತಪ್ಪಿದೆ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನಮಗೆ ತಪ್ಪಾದದ್ದು ಯಾವುದು ಅಂತ ಕೇಳಿರೋದು. ಮರೀಚಿಕೆ ಅಂದ್ರೆ ಮಿರೇಜ್ ಅಂತ ಕರಿತೀವಿ, ಅದು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಮುಖಾಂತರ ಆಗ್ತಕ್ಕಂಥದ್ದು. ಓಕೆ, ಅಂದ್ರೆ ದೂರದಲ್ಲಿ ರೋಡಲ್ಲಿ ಹೋಗ್ಬೇಕಾದ್ರೆ ಫಾಸ್ಟ್ ಆಗಿ ನೋಡಿ, ನೀರ್ ಚೆಲ್ಲಿದೆ ಅಂತ ಕಡೆ, ಹತ್ತತ್ರ ಬಂದಾಗ ನೀರ್ ಇರಲ್ಲ, ಅಲ್ಲಿ ಮರುಭೂಮಿಲೂ ಕೂಡ ಅದನ್ನ ನೋಡ್ಬೋದು ನೀವು. ಓಝೋನ್ ಪ್ರಧಾನವಾಗಿ ನಮ್ಗೆ ಸ್ಟ್ರಾಟೋಸ್ಫಿಯರ್ ಅಲ್ಲಿ ಬರುತ್ತೆ. ಓಕೆ, 2 ಪರಮಾಣುಗಳಿಂದ ಎಲೆಕ್ಟ್ರಾನ್ ಜೋಡಿಯ ಸಮಾನ ಹಂಚಿಕೆ ಒಳಗೊಂಡಿರೋ ರಾಸಾಯನಿಕ ಬಂಧವನ್ನ ಕೋವಲೆಂಟ್ ಬಾಂಡ್ ಅಂತ ಕರಿತೀವಿ. ಏನ್ ಬಾಂಡ್ ಅಂತ ಕರಿತೀವಿ? ಕೋವಲೆಂಟ್ ಬಾಂಡ್ ಅಂತ ಕರಿತೀವಿ. 2 ಆಟಮ್ದು ಸೇಮ್ ರಾಸಾಯನಿಕ, ಸೇಮ್ ಪೇರ್ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ, ಅದು ಒಟ್ಟಿಗೆ ಇರ್ತವೆ, ಕೋವಲೆಂಟ್ ಬಾಂಡ್ ಅಂತ ಕರಿತೀವಿ. ಕೆಳಗಿನಲ್ಲಿ ಯಾವುದು ಅಗ್ರಾನುಲೋಸೈಟ್ ಆಗಿದೆ? ಅಗ್ರಾನುಲೋಸೈಟ್ ಅಂದ್ರೆ ವೈಟ್ ಬ್ಲಡ್ ಸೆಲ್ಸ್ ಗೆ ಗ್ರಾನ್ಯೂಲ್ಸ್ ಗಳಿರಲ್ಲ ಸ್ನೇಹಿತರೆ, ಅದಕ್ಕೆ ಲಿಂಫೋಸೈಟ್ ಇಸ್ ದ ರೈಟ್ ಆನ್ಸರ್, ಲಿಂಫೋಸೈಟ್. ಫೋಟಾನ್ ಯಾವುದನ್ನು ಹೊಂದಿಲ್ಲ, ಅದು ಚಾರ್ಜ್ ಪಾರ್ಟಿಕಲ್ ಅನ್ನು ಹೊಂದಿಲ್ಲ. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ನೋಡಿ ಮುಗೀತು. ಸೊ ನಾನು ಇಲ್ಲಿ ಟೆಲಿಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ, ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ, ಜಾಯ್ನ್ ಆಗಿ ಸ್ನೇಹಿತರೆ. ನಮ್ಮ GK ರಿಲೇಟೆಡ್ ಎಲ್ಲ ರೀಟೇಲ್ ಕೊಟ್ಟಿದ್ದೀನಿ. HKದು ಕ್ವಶನ್ ಪೇಪರ್, ನೆಕ್ಸ್ಟ್ ಎಕ್ಸಾಮ್ಸ್ ಗಳಿವೆಲ್ಲ ಅವರು ಅದನ್ನ ನೋಡ್ಕೊಳ್ಳಿ. ಪ್ಲೇ ಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ, ಹೆಲ್ಪ್ ಆಗುತ್ತೆ. ಇಷ್ಟ ಆಗಿದೆ ಅನ್ಕೋತೀನಿ. ನಮಸ್ಕಾರ, ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.